గల కట్టే కట్టు దేవా నావు మనసు కట్టు దేవా నావు కలుసు కట్టు దేవా నన్న హెసరు జీ చిక్నారాయణ అంత ಹೇಳಿ ನಾನು ಕರ್ನಾಟಕ ರಿಪಬ್ಲಿಕನ್ ಸೇನೆಯ ಜಿಲ್ಲಾಧ್ಯಕ್ಷರು ನಮ್ಮ ರಾಜ್ಯ ನಾಯಕರು ಶ್ರೀ ಆಶ್ಮನ್ ಜಗದೀಶ್ ಶಂಕರಣ್ಣ ಅವರ ಶಿಷ್ಯರಾಗಿ ನಾನು ಇವತ್ತು ಈ ಒಂದು ಮುನೆಂಗಟಪ್ಪನವರ ಶ್ರದ್ಧಾಂಜಲಿ ಸಭೆ ಮತ್ತು ಅವರ ಕೊಲೆ ಖಂಡಿಕೆಗೆ ನಾನು ಸಹ ಈ ಸಭೆಗೆ ಹಾಜರಾಗಿದ್ದೇನೆ. ಈ ಸಭೆಯ ಉದ್ದೇಶ ಮುಂದಿನ ಹೋರಾಟದ ಉದ್ದೇಶ ಏನಂತ ಹೇಳಿದ್ರೆ, ಸ್ವಾತಂತ್ರ್ಯ ಇತಿಹಾಸದಲ್ಲಿ ನಾವು ಇನ್ನೂ ದಲಿತರು ಕೊಲೆಗಳಾಗೇ ಹೋಗ್ತಾ ಇದ್ದೀವಿ. ನಮ್ಮ ದಲಿತರನ್ನು ಕೊಲೆ ಮಾಡಿರ್ತಕ್ಕಂಥವರು 1818ನೇ ಇಸವಿಯಲ್ಲಿ ನಡೆದಂತಹ ಮಹಾರ್ ಜನಾಂಗದ ಆ ಕದನ ಕಲೆಗಳು ಮಾಡಿರ್ತಕ್ಕಂಥ ಹೋರಾಟವನ್ನು ನೆನಪು ಮಾಡ್ಕೋಬೇಕು ಅಂತ ಹೇಳ್ಬಿಟ್ಟು ನಾನು ಹೇಳ್ತಾ ಇದ್ದೀನಿ. ಈ ಸಂದರ್ಭದಲ್ಲಿ ಕೇವಲ 500 ಮಂದಿ ಕದನ ಕಲೆಗಳು 30,000 ಮಂದಿ ಪೇಶ್ವರನ್ನು ಸೆದೆ ಬಡ್ದಿರ್ತಕ್ಕಂಥದ್ದನ್ನು ಈ ದಲಿತ ಮುನಿಯಂಕಟಪ್ಪನವರನ್ನು ಕೊಲೆ ಮಾಡಿರ್ತಕ್ಕಂಥವ್ರು ಸಹ ಅರ್ಥಕೋಬೇಕು ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದೀನಿ. ನಾನು ಈ ಸಂದರ್ಭದಲ್ಲಿ ನಾನು ಇನ್ನೂ ಅನೇಕ ನಾಯಕರುಗಳಿದ್ದಾರೆ. ಈ ಅನೇಕ ನಾಯಕರುಗಳು ಅವರು ಮಾಡಿರ್ತಕ್ಕಂಥ ಹೋರಾಟಗಳನ್ನು ಮೈಗೂಡಿಸ್ಕೊಂಡು ಅವರ ಒಂದು ಹೋರಾಟ ಅವರ ಒಂದು ಹೋರಾಟದ ಹಿನ್ನೆಲೆಯ ಆದಿಯನ್ನು ನಾವು ಅರಿತು ಅವರ ಮಾಡಿರ್ತಕ್ಕಂಥ ಹೆಜ್ಜೆಯ ಗುರುತುಗಳನ್ನು ನಾವು ಮೆರುಕಾಕೊಂಡು ಇವತ್ತು ಹೋರಾಟಕ್ಕೆ ನಾವು ಸಹ ಭಾಗಿಯಾಗಿ ಕರ್ನಾಟಕ ರಿಪಬ್ಲಿಕನ್ ಸೇನೆಯು ಸಹ ಮುಂದಿನ ಈ ದಿವಂಗತ ಮುನಿವೆಂಕಟಪ್ಪನವರ ಐಕ್ಯತಾ ಸಮಾವೇಶದ ಮತ್ತು ಅವರ ಕೊಲೆಯ ಖಂಡಿಕೆಗೆ ನಾವು ಸಹ ಒಂದು ಬೃಹತ್ ಪ್ರತಿಭಟನೆಗೆ ನಾವು ಸಹ ಭಾಗಿಯಾಗಿ ಈ ಹೋರಾಟವನ್ನು ನಾವು ಯಶಸ್ವಿಗೊಳಿಸಬೇಕಂತ ಹೇಳಿಬಿಟ್ಟು ನಾವು ಸಹ ಈ ಒಂದು ಸಭೆಗೆ ಬಂದಿದ್ದೀವಿ. ಈ ಹೋರಾಟಕ್ಕೆ ನಮ್ಮ ಸಹಕಾರವೂ ಇದೆ, ನಮ್ಮ ಸಹಮತನೂ ಇದೆ ಅಂತ ಹೇಳ್ಬಿಟ್ಟು ಹೇಳ್ತಾ ನನ್ನ ಮಾತನ್ನು ಮುಗಿಸಿದ್ದೀನಿ. ಜೈ ಹಿಂದ್, ಜೈ ವೀರ್, ಜೈ ಕಲಿದ್ರು. ನಾವೆಲ್ಲ ಓದ್ತಾ ಇರುವಾಗ ಇವರು ನಮ್ಮ ಹಾಸ್ಟೆಲ್ಗೆ ಬಂದರೆ ಇವರು ನಮ್ಮವರೆಲ್ಲ ಕೆಂಪಗಿದ್ರು. ಇವರು ವಿಜಯಣ್ಣವರು ಕೆಂಪಗಿದ್ರು. ಇವರು ಇವರು ಬ್ರಾಹ್ಮಣರು ಥರ ಕಾಣಿಸ್ತಾ ಇದ್ರು. ಸಣ್ಣದೂ ಇದ್ರು ಕಡ್ಡಿ. ಆ ನಂತರ ದಿನಗಳಲ್ಲಿ ಅವ್ರಿಗೇನು ಕಮ್ಮಿ ಇರಲಿಲ್ಲ. ಬ್ಯಾಂಕ್ ಹೋಗಿ ದೊಡ್ಡ ದೊಡ್ಡ ಉದ್ಯೋಗಗಳು ಹೋಗ್ಬೋದು ಅಷ್ಟು ಇನ್ನೂ ಸ್ವಲ್ಪ ಚೆನ್ನಾಗಿ ಸ್ಥಿತಿವಂತರಾಗಿ ಬದುಕಬೇಕಾಗಿತ್ತು. ಆದರೆ ನಮಗೆ ದಲಿತ ಚಳವಳಿ ತೊಡಗಿಸ್ಕೊಂಡು ಕೋಲಾರ ಜಿಲ್ಲೆಯಲ್ಲಿ ಡಿ ಎಸ್ ಎಸ್ ಈಸ್ ವಿಜಯಕುಮಾರ್ ಡಿ ಎಸ್ ಎಸ್ ಅದೊಂದು ಪುಸ್ತಕ ನಾನು ಸಣ್ಣ ಪುಸ್ತಕ ಅಂತ ಬಂದಿದ್ದೀನಿ ಅವ್ರು ಬದುಕು ಬಗ್ಗೆ. ಹಾಗಾಗಿ ಒಳ್ಳೆ ನಮಗೆ ಮನದಟ್ಟಾಗುವಂಥ ಮಾತುಗಳನ್ನು ಸರಳ ಭಾಷೆಯಲ್ಲಿ ಹೇಳಿದ್ದಾರೆ. ಮತ್ತು ಈ ಕೊಲೆಗಳಿಗೆ ಕಾರಣ ಏನು, ಅದು ಯಾವ ಥರ ನಾವು ಕೇರ್ಫುಲ್ ಆಗಿರಬೇಕು, ಯಾಕೆ ಆಗಿದೆ ಅನ್ನೋ ಬಗ್ಗೆ ಸ್ವಲ್ಪ ಸ್ಪಷ್ಟವಾಗಿ ಕ್ಲೀನಾಗಿ ಹೇಳಿದ್ದಾರೆ. ಅವರಿಗೆ ನಮ್ಮ ಒಂದು ಐಕ್ಯ ಈ ವೇದಿಕೆಯ ಪರವಾಗಿ ಒಂದು ಅಭಿನಂದನೆಗಳನ್ನು ಅರ್ಪಿಸಿದೆ. ಹಾಗಾಗಿ ಈಗ ಏನಂದರೆ ಇದು ನಾವು ಮಾತಾಡ್ತಕ್ಕಂಥ ಪ್ರತಿ ಡಾಕ್ಟರ್ ಸಂಸಂದ್ರ ವಿಜಯಕುಮಾರ್. ನಾನಿರ್ತಕ್ಕಂಥದ್ದು ಮುಳಬಾಗಿಲು ನಗರದಲ್ಲೇ. ಆಲ್ಮೋಸ್ಟ್ ಆಲ್ ಎಲ್ರಿಗೂ ಗೊತ್ತಿರ್ತದೆ ಏನಿವತ್ತು ನಾವು ದಲಿತ ಐಕ್ಯತಾ ಸಮಾವೇಶದ ಒಂದು ಪೂರ್ವಭಾವಿ ಸಭೆಗೆ ಹೋಗೊಟ್ಟು ನಮ್ಮ ಸಹೋದರರು ಏನು ಹೋದ ತಿಂಗಳಲ್ಲಿ ಒಂದು ಕೊಲೆಗೆ ಈಡಾಗಿರ್ತಕ್ಕಂಥ ಮುನಿವೆಂಕಟಣ್ಣನ ಒಂದು ವಿಚಾರದಲ್ಲಿ ಇವತ್ತು ನಾವು ಇಲ್ಲಿ ಸಭೆಗೆ ಬಂದಿದ್ದೀವಿ. ನಮಗೂ ನೋವಿದೆ. ಸಮುದಾಯದ ಒಂದು ವ್ಯಕ್ತಿ ನಾವು ಕಳ್ಕೊಳ್ತಾ ಇದ್ದೀವಿ ಅಂತಂದರೆ ನಮಗೂ ಒಂದು ಆಂತರಿಕವಾಗಿ ನೋವಿದೆ. ಇವತ್ತು ನಾವು ಭಾಷಣ ಬಿಗಿಯೋದಕ್ಕೆಲ್ಲ ನಾವು ಬರಬೇಕಾಗಿರೋದು. ಈ ಒಂದು ಕೊಲೆ ಯಾಕಾಯಿತು, ಯಾವ ರೀತಿ ಆಯಿತು, ಅದರ ಹಿನ್ನೆಲೆ ಏನು, ಇದರ ಬಗ್ಗೆ ನಾವು ಧ್ವನಿ ಎತ್ತು ಅಂತ ಕೆಲಸ ಆಗಬೇಕಾಗಿದೆ. ಯಾಕೆ ಅಂತಂದರೆ ನಾನು ಒಂದು ಕಡೆ ನಮ್ಮ ರಾಮಚಂದ್ರನ್ ಅವರು ಫೋನ್ ಮಾಡ್ತಾ ಇದ್ದಾರೆ ನನಗೆ, ನಮ್ಮ ಗೋಪಚಂದ್ರ ವೆಂಕಟೇಶ್ ಅವರೂ ಸಹ ಮೊನ್ನೆ ನಡೆದಂಥ ಸಭೆಗೆ ಮುಂಚಿತವಾಗಿ ನನ್ನನ್ನು ಕೇಳಿದಂಥ ಸಂದರ್ಭದಲ್ಲಿ ಹಲವಾರು ಸಂಘಟನೆಗಳು ಇವತ್ತು ನಪುಂಸಕರಾಗಿದ್ದೀವಿ, ನಾವು ನರಸತ್ತ ಸಂಘಟನೆಗಳಾಗಿದ್ದೀವಿ, ಲೆಟರ್ ಸಂಘಗಳಾಗಿದ್ದೀವಿ, ಜನಸಂಘಟನೆಗಳಿಲ್ಲ, ಸಮುದಾಯದ ಸಂಘಟನೆಗಳಿಲ್ಲ, ಸಮುದಾಯದ ಹಿತ ಕಾಪಾಡ್ತಕ್ಕಂಥ ಸಂಘಟನೆಗಳಿಲ್ಲ. ಅಂಥ ಒಂದಿದು ನಮಗೇನಕ್ಕೆ ಬೇಕಾಗಿದೆ ಸಹೋದರರೇ, ಯಾರು ದಯವಿಟ್ಟು ಕೋಪ ಮಾಡ್ಕೊಬಾರ್ದು. ಇದು ನನ್ನಲ್ಲಿರ್ತಕ್ಕಂಥ ಒಂದು ವೇದನೆ. ಇವತ್ತು ನಾವು ಸಮುದಾಯದ ಒಂದು ಕಷ್ಟ ಸುಖಗಳಿಗೆ ಎಷ್ಟು ಜನ ನಾವು ಹಳ್ಳಿ ಸಂಘಟನೆಗೆ ಹೋಗ್ತಾ ಇದ್ದೀವಿ,
ಹಳ್ಳಿ ಮಟ್ಟದಲ್ಲಿ ಸಮುದಾಯದ ಒಂದು ಕಷ್ಟ ಸುಖಗಳನ್ನು ನಾವು ಏನು ಅವ್ರಿಗಿರ್ತಕ್ಕಂಥ ಪ್ರಾಬ್ಲಮ್ಸನ್ನು ಏನು ತಗೊಂಡಿದ್ದೀವಿ ನಾವು. ಇಂಥ ಒಂದು ಇದರಲ್ಲಿ ಒಂದು ತಿಂಗಳ ಹಿಂದೆ ಅವರು ಮುನಿವೆಂಕಣ್ಣನವರು ನನ್ನ ಮನೆಗೆ ಬರ್ತಾರೆ. ಅದೇ ಗ್ರಾಮದ ಒಂದು ಹೊಸಕೋಟೆಯಲ್ಲಿರ್ತಕ್ಕಂಥ ಒಂದು ವ್ಯಕ್ತಿ ಅಲ್ಲಿ ಹಣ ಸಂದಾಯ ಮಾಡಿ ಏನೋ ಸಿಕ್ಕಾಕ್ಕೊಂಡು ಇವರು ಕೊಡಬೇಕಾಗಿಲ್ಲ, ಬಟ್ಟು ಅವರು ಒಂದು ಚೆಕ್ಗಳನ್ನು ಅವ್ರ ಕೈಯಲ್ಲಿ ಇಟ್ಕೊಂಡು ಆ ವ್ಯಕ್ತಿಗೆ ರೆಡ್ಡಿ ಸಮುದಾಯದ ವ್ಯಕ್ತಿಗೆ ತೊಂದರೆ ಕೊಡ್ತಾ ಇರ್ತಾರೆ. ಆ ವ್ಯಕ್ತಿನ ಕರ್ಕೊಂಡು ಮನೆಗೆ ಬಂದಿರ್ತಾರೆ. ನಾನು ಕೇಳಿದೆ, ಏಮನ ಇಂಚಪ್ಕೆ ಬೆಳಗ್ಗೆ 6 ಗಂಟೆಗೆ ಬಂದುಬಿಟ್ಟಿದ್ದಾನೆ ಮನೆ ಹತ್ರ, ಏಮನ ಇಂಚಪ್ಕೆ ಹುಚ್ಚ ಶಿಣವು ಅಂತಂದರೆ, ಅಯ್ಯೋ ಮನ ಕಾವಸುಂಡೆ ವ್ಯಕ್ತಿ ವಾಯಿನ್ಕೆ ಮನ ಸಪೋರ್ಟ್ ಚೇಯನೇ ಚೇಯಲ್ಲಪ್ಪ ಅಂತಂದ. ಅಣ್ಣ ನೀಕೇನು ಬುದ್ಧಿಲೇದೆ ಮನ, ಈ ಪೈ ವರ್ಗಾಲ ಅಂತ ಮಮ್ಮನ್ನು ಉಪಯೋಗಿಸ್ಕೊಂತಾರೋ, ಉಪಯೋಗಿಸ್ಕೊನಿಸಿ ರೇಪ್ ಮನಕ್ಕೆ ಸಮಸ್ಯೆ ವಚ್ಚಿನಬಿಡು, ಅವಳು ಮನೆ ಸಪೋರ್ಟ್ ಇಚ್ಚಲೇದು ಯಾರನ್ನ ಇಟ್ಲು ಅವಳನ್ನಂತ ತೋಡ್ಕೊಂಡು ಹೋಗ್ತಾವು ಅಂತಂದೆ ನಾನು. ಲೇದಪ್ಪ, ಇದು ಮನಕ್ಕೆ ಕಾವಲ್ಸುಂಡೆ ಹತ್ಲ ವ್ಯಕ್ತಿವಿನ ವೀಳ್ನಿ ಮನಮು ಏಮೇಸೇಸಿ ಸೇರ್ಸೆಯಲ್ಲ ಅಂತ ಹೇಳ್ತಾನೆ. ಆಮೇಲೆ ಸ್ಟೇಷನ್ವರೆಗೂ ಕಂಪ್ಲೇಂಟ್ಗಳು ಕೊಡ್ತಾರೆ. ನಮ್ಮ ಹುಡುಗರನ್ನೆಲ್ಲ ಕರ್ಕೊಂಡು ನಾವು ಸ್ಟೇಷನ್ಗೆ ಹೋಗ್ತೀವಿ. ಸ್ಟೇಷನಲ್ಲಿ ಕೂತು ಮಾತಾಡಬೇಕಾದ್ರೆ ಏನೇ ಆಗಲಿ ರಾಜಿ ಮಾಡಿಸಿ ಬೆಳೆಸೋದು ಬೇಡ ಇದನ್ನು ಅಂಥೇಳಿ ಬುನ್ವೆಂಕಣ್ಣನವರು ಯಾವ ರೀತಿ ಒಂದು ಅವರ ಒಂದು ಮನದಾಳದ ಮಾತುಗಳನ್ನು ಹೇಳ್ಕೊಂಡ್ರು ಅಂತ ನಮ್ಗೆ ಗೊತ್ತಿದೆ. ಅದು ಊರಲ್ಲಿ ಯಾವುದೇ ಒಂದು ಕಾರಣಕ್ಕೂ ಯಾರನ್ನೂ ಅಲ್ಲಿ ವಿರೋಧಗಳನ್ನು ಬೆಳೆಸ್ತಕ್ಕಂಥ ವ್ಯಕ್ತಿ ಅಲ್ಲ ಅವರು. ಎಲ್ಲರನ್ನು ಒಗ್ಗೂಡಿಸಿ ಇವತ್ತು ಅಲ್ಲಿ ಆಗಿರ್ತಕ್ಕಂಥ ಒಂದು ಲಿಂಗಾರೆಡ್ಡಿಯನ್ನು ಒಂದು ಮೆಂಬರ್ ಮಾಡಬೇಕು ಅಂತಂದರೆ ಇವರದು ಮುಖ್ಯ ಪಾತ್ರ ಇದೆ. ಎಲ್ಲರನ್ನು ಒಗ್ಗೂಡಿಸಿ ಆ ವ್ಯಕ್ತಿಯನ್ನು ಗೆಲ್ಲಿಸ್ಕೊಂಬರ್ಲಿಕ್ಕೆ ಮುಖ್ಯ ಪಾತ್ರ ನಮ್ಮ ಮುನಿವೆಂಕಣ್ಣನವರು ಅವ್ರದ್ದು ಅಂತೇಳಿ ನಾನು ಈ ಸಂದರ್ಭದಲ್ಲಿ ನಾನು ಹೇಳ್ತೀನಿ. ಅದೇ ರೀತಿ ಏನು ಈ ವ್ಯಕ್ತಿ ಎಲ್ಲ ಕೊಲೆ ಆಗಬೇಕಾಗಿದ್ದು ನಾವೆಲ್ಲ ಹಂಚಿಕೆಗಳು ಆ ಒಂದು ಅನಿಸಿಕೆಗಳನ್ನು ನಮ್ಮಲ್ಲಿ ಹಂಚಿಕೊಂಡಿದ್ದಾರೆ ಅವರು. ಏನಿವತ್ತು ಆ ಕುಟುಂಬದ ನಾಗಭೂಷಣ ಅಂತೇಳಿ ಏನಿದ್ದಾನೆ ಅವನು ಕೊಲೆ ಆಗಬೇಕಾಗಿದ್ದು ಮೊದಲನೇ ಕೊಲೆ. ಇವತ್ತು ಮಾಡಿರ್ತಕ್ಕಂಥ ವ್ಯಕ್ತಿಗಳು ಆ ವ್ಯಕ್ತಿಯನ್ನು ಕೊಲೆ ಮಾಡಬೇಕಾಗಿದ್ದು, ಬಟ್ ಆ ವ್ಯಕ್ತಿ ಇವತ್ತು ಇಲ್ಲಿ ಬಂದಿಲ್ಲ, ನಾಗಭೂಷಣ ಬಂದಿಲ್ಲ. ಎರಡನೇದಾಗಿ ಏನು ಮೆಂಬರ್ ಆಗಿರ್ತಕ್ಕಂಥ ಲಿಂಗಾರೆಡ್ಡಿಯನ್ನು ಕೊಲೆ ಮಾಡಬೇಕಾಗಿದ್ದಿದ್ದು ಅವರು, ಅವರಿಬ್ಬರು ತಪ್ಪಿಸ್ಕೊಂಡ್ರು. ಮೂರನೇದಾಗಿ ನಮ್ಮ ಮುನಿವೆಂಕಣ್ಣನವರು ಸಿಕ್ಕಾಕ್ಕೊಂಡ್ರು. ಅವರಿದೇನು ಅಂತಂದರೆ ಅವ್ರ ಟಾರ್ಗೆಟು ಈಗ 5 ವರ್ಷದ ಹಿಂದೆ 2015 ಜನವರಿ ತಿಂಗಳಲ್ಲಿ ನಡೆದಂಥ ಒಂದು ಬಹಿಷ್ಕಾರ, ಏನು ಆ ಕಗ್ಗನಹಳ್ಳಿ ಗ್ರಾಮ ಬಹಿಷ್ಕಾರ ಇಡೀ ದೇಶವನ್ನು ನೋಡ್ತಕ್ಕಂಥ ಕೆಲಸದಲ್ಲಿ ಇವರು A1 ವಿಟ್ನೆಸ್. ಆ ಒಂದು ಗ್ರಾಮದಲ್ಲಿ ಆ ಬಹಿಷ್ಕಾರದ ಒಂದು ಇದನ್ನು ಬೆಳಕಿಗೆ ತರಬೇಕು ಅಂತಂದರೆ ಇವನು ನಮ್ಮನ್ನೆಲ್ಲ ಜೈಲುಗಳಿಗೆ ಕಳಿಸಿದ್ನಲ್ಲ ಅನ್ನೋ ಒಂದು ವೇದನೆ ಅವರನ್ನು ಮೇಲ್ವರ್ಗದವರನ್ನು ಕಾಡ್ತಾ ಇತ್ತು. ಆ ಕಾಡೋ ಅಂಥ ಒಂದು ಇದನ್ನು ಅವರು ಮನಸ್ಸಲ್ಲಿ ಇಟ್ಕೊಂಡು ನಮ್ಮ ವ್ಯಕ್ತಿಗಳನ್ನೇ ಎತ್ಕಟ್ಟಿ ಇವತ್ತು ನಮ್ಮ ಸಮುದಾಯದ ಹುಡುಗರನ್ನು ಎತ್ಕಟ್ಟಿ ಅವರ ಮುಖಾಂತರ ನಮ್ಮನ್ನೇ ಕೊಲೆ ಮಾಡಿಸೋವಂಥ ಕೆಲಸಗಳು ಇವತ್ತು ನಡೆದಿದ್ದಾವೆ. ಇದನ್ನು ನಾವು ಮೊದಲನೇದಾಗಿ ಖಂಡಿಸಬೇಕಾಗಿದೆ. ಕೊಲೆ ಆದರು ಅಂತಂದರೆ ಸುಮ್ಮನೆ ಆಗಿಲ್ಲ ಅವ್ರ ಕೊಲೆ, ಯಾಕಾಗಿದ್ದಾರೆ ಕೊಲೆ, ಇದನ್ನು ನಾವು ಮನದಟ್ಟು ಮಾಡ್ಕೊಬೇಕಾಗಿದೆ. ಇವತ್ತು ಶ್ರದ್ಧಾಂಜಲಿ ಸಭೆಗಳಲ್ಲ, ನಾವು ಶ್ರದ್ಧಾಂಜಲಿ ಸಭೆಗಳು ಮಾಡ್ತಾ ಇರ್ತೀವಿ, ಇವತ್ತು ಬಂದಿದ್ದೀವಿ ಕೂತು ಮಾತಾಡ್ತೀವಿ, ಆಚೆ ಹೋಗಿದ್ದೀವಿ ಅಂದರೆ ಎಲ್ಲನೂ ಮರ್ತೋಗ್ತೀವಿ. ಆಚೆ ಹೋಗಿದ್ದೀವಿ ಅಂತಂದರೆ ಎಲ್ಲರೂ ಮರ್ತಂಗೆ, ಮತ್ತು ಅದರ ಬಗ್ಗೆ ಮತ್ತೆ ಸೇರೋ ತನಕ ನಾವು ಆ ವಿಚಾರವನ್ನು ನಾವು ಮನಸ್ಸಿಗೆ ತಗೊಳ್ಳೋ ಅಂಥ ಇದು ನಮ್ಮಲ್ಲಿಲ್ಲ. ಆದರೆ ಇವತ್ತು ನಾವು ಏನು ಮುನಿವೆಂಕಣ್ಣನ ಒಂದು ಆ ಕೊಲೆನ ನಾವು ಖಂಡಿಸ್ಲಿಕ್ಕೆ ನಾವೆಲ್ಲ ಸೇರಿದ್ದೀವಿ. ಪ್ರತಿಯೊಂದು ಸಂಘಟನೆಯೂ ಅಷ್ಟೇ, ನಮ್ಮ ನಮ್ಮ ಸಂಘಟನೆಗಳು ಎಷ್ಟು ಮಾತ್ರ ಕೆಲಸ ಮಾಡಬಹುದು, ಈ ಒಂದು ವಿಚಾರವನ್ನು ಯಾವ ಮಟ್ಟಕ್ಕೆ ತಗೊಂಡೋಗಬಹುದು. ಇವತ್ತು ಇದರ ಹಿನ್ನೆಲೆ ಮೇಲ್ವರ್ಗದವರಿದ್ದಾರೆ, ಅವ್ರನ್ನ ಅರೆಸ್ಟ್ ಮಾಡಲಿಲ್ಲ, ತನಿಖೆಗೆ ಒಳಪಡಿಸಲಿಲ್ಲ. ಯಾಕೆ? ನಾವಿಷ್ಟು ದಿನನೂ ಕಾಯಬೇಕಾಗಿಲ್ಲ. ಆ ಕುಟುಂಬ ಒಂದು ಕಡೆ ಇರಲಿ, ಕುಟುಂಬ ಒಂದು ಕಡೆ ನೋವಿರ್ತದೆ. ತನ್ನ ಮನೆ ಹಾಳನ್ನು ನಾವು ಕಳ್ಕೊಂಡಿದ್ದಾಗ ಅವರು ಬಂದು ನಮಗೆ ಯಾವುದೇ ಒಂದು ರೀತಿಯಲ್ಲಿ ನಾವು ಹೋರಾಟ ಮಾಡ್ರಿ ಅಂತೇಳಿ ಹೇಳಲಿಕ್ಕಾಗಲ್ಲ. ಬಟ್ಟು ನಾವು ಸಂಘಟನೆಗಳಾಗಿರ್ತಕ್ಕಂಥವರು ನಾವು ಸಮುದಾಯದ ವ್ಯಕ್ತಿಯನ್ನು ಕಳ್ಕೊಂಡಿದ್ದಾಗ ಈ ಸಮುದಾಯ ನಾವು ಎಷ್ಟು ಮಾತ್ರ ಪ್ರಶ್ನೆ ಮಾಡಲಿಕ್ಕೆ ಮುಂದಾಗಿದ್ದೇವೆ ಅನ್ನೋದನ್ನು ನಮಗೆ ನಾವು ಕ್ವಶನ್ ಹಾಕ್ಕೊಬೇಕಾಗಿದೆ ಸೋದರರೆ. ಆದರೆ ಇವತ್ತು ನಾನು ಸಮಯ ಇನ್ನೂ ಮಾತಾಡೋವಂಥವ್ರು ಇದ್ದಾರೆ, ನಾನು ಹೇಳೋದು ಒಂದು ಚಿಕ್ಕ ಒಂದು ನನ್ನ ಅನಿಸಿಕೆ. ಅದು ಏನಿವತ್ತು
ಆ ಒಂದು ಕೊಲೆ ಆಗಿದೆ. ಕೊಲೆ ಆಗಿದ್ದಂಥ ಸಂದರ್ಭದಲ್ಲಿ ಹಿಂದೆ ಕಾಶಿಪುರ ರಾಮಕೃಷ್ಣಣ್ಣನವರಾಗಿದ್ದಾಗ ಇಲ್ಲಿನಿಂದ ನಾವು ಎಸ್ ಪಿ ಆಫೀಸ್ಗೆ ಕಾಲ್ನಡಿಗೆ ನಡೆದ್ವಿ. ನಡೆದು ಸಾಯಂಕಾಲ 7 ಗಂಟೆಗೆ ಆ ಗೇಟ್ಗಳನ್ನು ಕಿತ್ತು ಒಳಗಡೆ ನುಗ್ಗಿ ನಮ್ಮ ತ್ಯಾಗರಾಜನ್ ಸಾಹೇಬರು, ಅವರು ನಮ್ಮ ಸಮುದಾಯದ ವ್ಯಕ್ತಿ ಆಗಿದ್ದರೂ ಕೂಡ ನಾವು ಆ ಸಮುದಾಯದ ವ್ಯಕ್ತಿ ಅಂತೇಳಿ ನೋಡಲಿಲ್ಲ. ಅವತ್ತು ಸಾಹೇಬ್ರನ್ನ ನಾವು ಕ್ವಶನ್ ಮಾಡಿ ಪ್ರಶ್ನೆ ಮಾಡಿ ಅವತ್ತು ರಾತ್ರಿನೇ ಅರೆಸ್ಟ್ ಮಾಡಿಸೋವಂಥ ಕೆಲಸಗಳಾದವು. ಅದರ ಜೊತೆಗೆ ಏನು ತಿಪ್ಪದೊಡ್ಡಿ ಗ್ರಾಮದ್ದು ದಲಿತರ ಮೇಲೆ ಸವರ್ಣೀಯರಿಂದ ಆ ಪೆಟ್ರೋಲ್ ಹಾಕಿ ಮನೆ ಸುಟ್ಟದಂಥ ಒಂದು ವ್ಯಕ್ತಿನ ಅವತ್ತು ಅದೇ ಗ್ರಾಮದಿಂದ ನಂಗ್ಲಿ ಭಾಗಕ್ಕೆ ಕಾಲ್ನಡಿಗೆ ಜಾಥಾ ಮಾಡಿ ಅವರಿಗೆ ನಾವು ಯಾವ ರೀತಿ ಕಾರ್ಯಕ್ರಮದ ಮುಖಾಂತರ ಒಂದು ಕಾನೂನು ಚೌಕಟ್ಟಲ್ಲಿ ಕೆಲಸ ಮಾಡೋವಂಥದ್ದು ಒಂದಾಯಿತು. ಮತ್ತು ಎಬ್ಬಣಿ ಲಕ್ಷ್ಮಕ್ಕಂದು ಅಣ್ಣವ್ರಿಗೆಲ್ಲ ಗೊತ್ತಿರ್ತದೆ, ಅಲ್ಲಿನಿಂದ ಇಲ್ಲಿವರೆಗೂ ಹೋರಾಟಗಳು ಮಾಡಿರತಕ್ಕಂಥ ನಿದರ್ಶನಗಳಿದ್ದಾವೆ. ಬಟ್ ನಾವು ಹೋರಾಟಗಳು ಮಾಡ್ತಾ ಇರ್ತೀವಿ, ನಾವು ಅವ್ರಿಗೆ ಕಾನೂನು ಚೌಕಟ್ಟಿನಲ್ಲಿ ಅವ್ರಿಗೆ ಶಿಕ್ಷೆ ಆಗುವಂಥ ಒಂದಿದು ಇವತ್ತು ನಮ್ಮಲ್ಲಿ ನಾವು ನೋಡ್ತಾ ಇಲ್ಲ. ಹೋರಾಟ ಮಾಡ್ತೀವಿ, ತರ್ತೀವಿ, ಮೆಮೊರಾಂಡಮ್ ಕೊಡ್ತೀವಿ, ಮತ್ತು ಅದು ಒಂದು ಹಂತಕ್ಕೆ ಬರೋವಂಥ ಸಂದರ್ಭದಲ್ಲಿ ನಮ್ಮ ಇವುಗಳನ್ನೆಲ್ಲ ನಾವು ಮುಚ್ಕೊಂಡು ನಮ್ಮ ಪಾಡಿಗೆ ನಾವು ಇದ್ದೋಗ್ತೀವಿ. ಅದನ್ನು ಮೇಲ್ಮಟ್ಟದವರೆಗೂ ನಾವು ತಗೊಂಡೋಗಿ ಅದನ್ನು ಒಂದು ಕಾನೂನಿನ ಚೌಕಟ್ಟಿನಲ್ಲಿ ಶಿಕ್ಷೆ ಆಗೋ ರೀತಿ ಯಾವ ಎಲ್ಲಿವರೆಗೂ ನಾವು ನೋಡೋದಿಲ್ವೋ ಅಲ್ಲಿವರೆಗೂ ನಾವು ಸಂಘಟನೆಗಳು ನಮ್ಮ ಸಂಘಟನೆಗಳ ಹೋರಾಟಗಳು ಕುಸಿತಾನೇ ಇರ್ತವೆ ಸೋದರರೆ. ಹಂಗಾಗಿ ಯಾವುದೇ ಒಂದು ಕಾರ್ಯಕ್ರಮ ಕೈಗೆತ್ಕೊಂಡಾಗ ನಮ್ಮ ಭಾಷಣಗಳಿಗಿಂತೂ ಅತಿ ಮುಖ್ಯವಾಗಿ ಯಾವ ರೀತಿ ಇದನ್ನು ತಗೊಂಡೋಗಬೇಕು, ಈ ಒಂದು ಹೋರಾಟವನ್ನು ಯಾವ ಮಟ್ಟಕ್ಕೆ ತಗೊಂಡೋಗಿ ಅದನ್ನು ನ್ಯಾಯ ಸಿಗಿಸೋ ರೀತಿ ನಾವು ಹೋರಾಡಬೇಕು ಅನ್ನೋದ್ರ ಬಗ್ಗೆ ತಾವೆಲ್ಲರೂ ಒಬ್ಬೊಬ್ಬರು ಚರ್ಚೆ ಮುಖಾಂತರ ತಿಳಿಸ್ಕೊಡ್ಬೇಕಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೀನಿ. ಜೈ ಭೀಮ್, ಜೈ ಕರ್ನಾಟಕ ಅಂತ. ನನ್ನ ಹುಟ್ಟೂರು ಗೌರಿಬಿದನೂರು ತಾಲೂಕು ರಾಮಾಪುರ. ಮುಳುಬಾಗಲಿಗೆ ನಾನು ತೀರ ಹಳಬ, ತೀರಾ ಹಳಬ. ನಿಮಗೆಲ್ಲ ಕೆಲವರಿಗೆ ಹೊಸಬ, ಇಲ್ಲಿ ಕೆಲವ್ರಿಗೆ ಮಾತ್ರ ಚಿರಪರಿಚಿತನಾಗಿದ್ದೀನಿ. ನನಗೆ ಮುಳುಬಾಗಿಲನ್ನು ತೋರಿಸಿದ್ದು ರವಿಯಣ್ಣ, ಸಂಘಟನೆಯ ದಾರಿ ತೋರಿಸಿದ್ದು ದಲಿತ ಸಂಘರ್ಷ ಸಮಿತಿ ನನ್ನ ಮೂಲ ನೆಲೆಯಾದರೂ ಕೂಡ ಮುಂದಿನ ಬದಲಾವಣೆಗಳ ನಂತರ ರಾಜಕೀಯ ತೀರ್ಮಾನಗಳು ತಗೊಂಡ ನಂತರ ಏನು ಕೋಲಾರದ ಅಂಬೇಡ್ಕರ್ ಹಾಸ್ಟೆಲಲ್ಲಿ ಅಹೋರಾತ್ರಿ ದೇವನೂರು ಮಹಾದೇವ್ ಅವರ ನೇತೃತ್ವದಲ್ಲಿ 2 ದಿನಗಳ ಕಾಲ ಸುದೀರ್ಘವಾದ ಚರ್ಚೆ ಆಗಿ ರಾಜಕೀಯ ತೀರ್ಮಾನಗಳು ತಗೊಳ್ಳೋಂಥ ಸಂದರ್ಭದಲ್ಲಿ ಅಲ್ಲಿಂದ 10 ಜನ ಹೊರಗಡೆ ಬಂದ್ವಿ, ಅದರಲ್ಲಿ ನಾನು ಒಬ್ಬ. ಹೊರಗಡೆ ಬಂದಂಥವ್ರು ಮತ್ತೆ ಒಳಗಡೆಗೆ ಹೋದರು, ಏನೇನೋ ಆದರೂ ನಾನು ಹಾಗೆ ಉಳಿದೆ. ರವಿಯಣ್ಣವ್ರ ದಾರಿ ಹಿಡ್ಕೊಂಡು ನಾನು ಹೋದೆ. ನಂತರದ ಬೆಳವಣಿಗೆಗಳು ಬೇರೆಯೇ ರೂಪ ತೆಗೆದುಕೊಳ್ತು. ಆಗ ನಮ್ಮ ಜೊತೆ ಕೆಲಸ ಮಾಡಿದವ್ರು ಅಮರ್ ಇರ್ಬೋದು, ರವಿಯಣ್ಣರು ಇರ್ಬೋದು, ನಾರಾಯಣಪ್ಪ ಸರ್ ನಮಗೆ ಆತ್ಮೀಯರು. ಹೀಗೆ ನನ್ನ ಪಯಣ ನಡೀತು. ನಾನು ಅಸ್ಪೃಶ್ಯ ಜಾತಿಯಲ್ಲಿ ಹುಟ್ಟಿದವನಲ್ಲ, ಅಸ್ಪೃಶ್ಯತೆಯನ್ನು ಆಚರಣೆ ಮಾಡ್ತಕ್ಕಂಥ ಜಾತಿಯಲ್ಲಿ ಹುಟ್ಟಿರ್ತಕ್ಕಂಥವನು. ಜನಿವಾರ ಆಗ್ತೀವಿ ನಾವು, ವಿಭೂತಿ ಹಚ್ತೀವಿ, ಅರ್ಧ ಗಂಟೆ ತ್ರಿಕಾಲ ಸಂಧ್ಯಾ ವಂದನೆ ಮಾಡ್ತೀವಿ, ದಿನಕ್ಕೆ 3 ಸಾರಿ ದೇವ್ರಿಗೆ ನಮಸ್ಕಾರ ಆಗ್ತೀವಿ. ಅಂಥ ಜಾತಿಯಲ್ಲಿ ಹುಟ್ಟಿ ನಾವು ಗುಡಿಸಲ್ ಮನೇಲಿ ಹುಟ್ಟಿದ್ರು ಕೂಡ ಪಕ್ಕ ಸಂಪ್ರದಾಯವಾದಿ ಕುಟುಂಬದಲ್ಲಿ ಹುಟ್ಟಿದವನು. ಗುಡಿಸಲ್ಗೆ ಬಾಗಿಲಲ್ಲಿ ಆ ಕಡೆಗೆ ಒಂದು ಗ್ಲಾಸು, ಈ ಕಡೆಗೆ ಒಂದು ಗ್ಲಾಸ್ ಇಟ್ಟು, ಒಲೆಯರು ಬಂದರೆ ಈ ಗ್ಲಾಸಲ್ಲಿ, ಮಾದಿಗರು ಬಂದರೆ ಈ ಗ್ಲಾಸಲ್ಲಿ ನೀರು ಕೊಡ್ತಾ ಇರತಕ್ಕಂಥ ಕುಟುಂಬದಲ್ಲಿ ನಾನು ಹುಟ್ಟಿ ಬೆಳೆದಂಥವನು. ನನ್ನಲ್ಲಿ ಈ ಚೈತನ್ಯ ತಂದಿದ್ದು ಸಂಘಟನೆ, ದಲಿತ ಸಂಘಟನೆ ಅಂದರೆ ಇದು ಅಮಾನವೀಯ, ಈ ಶೋಷಣೆ. ಮನುಷ್ಯರನ್ನು ಮನುಷ್ಯರಾಗಿ ಕಾಣಬೇಕು, ಪಶುಗಳನ್ನು ಕಾಣಬಾರ್ದು, ಅವರು ನಮ್ಮಂತೆ ಸಮಾನರು ಅಂತಕ್ಕಂಥ ಪ್ರಜ್ಞೆ ತಂದುಕೊಟ್ಟಿದ್ದು ದಲಿತ ಸಂಘರ್ಷ ಸಮಿತಿ, ಮೂಲ ದಲಿತ ಸಂಘರ್ಷ ಸಮಿತಿ. ನಾಗಸಂದ್ರ ಭೂ ಹೋರಾಟದಲ್ಲಿ ನನ್ನ ನಾಯಕತ್ವ, ನಾನು ಸಂಘಟನಾ ಸಂಚಾಲಕ. ಆ ರೀತಿಯಲ್ಲಿ ನನ್ನ ಪ್ರಯಾಣ ಬಂತು. ಈ ರೀಸೆಂಟಾಗಿ ಇದೆಲ್ಲ ನಾನು ಕಿರು ಪರಿಚಯ ಮಾಡ್ಕೊಳ್ಳೋದಕ್ಕೆ ಇವೆಲ್ಲ ಹೇಳಿದೆ. ಗೆಳೆಯರೇ, ನನಗೆ ತುಂಬ ನೋವಾಗ್ತಾ ಇದೆ. ನಾನು ಯಾಕೆ ನಾನು ಅಸ್ಪೃಶ್ಯ ಜನಾಂಗದಲ್ಲಿ ಹುಟ್ಟಿದವನು ಅಲ್ಲ, ಅಸ್ಪೃಶ್ಯನ ಆಚರಣೆ ಮಾಡ್ತಕ್ಕಂಥ ಜನಾಂಗದಲ್ಲಿ ಹುಟ್ಟಿದವನು ಅಂತ ಹೇಳಿದೆ ಅಂದರೆ, ಈ ಕೊಲೆಗೂ ಅದಕ್ಕೂ ಸಂಬಂಧ ಇದೆ, ನಾನು ಹೇಳ್ತೀನಿ ಮುಂದೆ. ಇದು ಕಾಶಣ್ಣವರು ವಾಟ್ಸಪ್ಪಲ್ಲಿ ಅವರು ನನಗೆ ಟಚ್ಚಲ್ಲಿರ್ತಾರೆ, 3 ಫೋಟೋಗಳು ಹಾಕಿದರು. ಆ 3 ಫೋಟೋಗಳಲ್ಲಿ ಈ ಅಣ್ಣನ ಫೋಟೋ ಇತ್ತು. ಸಾಮಾನ್ಯವಾಗಿ ಅದಕ್ಕೇನು ಕ್ಯಾಪ್ಷನ್ ಹಾಕಿರಲಿಲ್ಲ, ವಿವರಣೆ ಕೊಟ್ಟಿರಲಿಲ್ಲ. ಅಲ್ಲೊಂದು ಬಸ್ ಇತ್ತು, ಬಸ್ ಪಕ್ಕದಲ್ಲಿ ಶವ ಇತ್ತು. ಏನೋ ಆಕ್ಸಿಡೆಂಟ್ ಏನೋ ಅಂದ್ಕೋಬಹುದು ನೋಡಿದ ತಕ್ಷಣ, ಮಾಮೂಲಿ ಏನೋ ವಾಟ್ಸಪ್ ಸಂದೇಶ ಅಂತ ನಾನು ಸುಮ್ಮನಾದೆ. ಆಮೇಲೆ ರವಿಯಣ್ಣವರು ಮತ್ತು ಇವರೆಲ್ಲ ಭಾಷಣ ಮಾಡಿದ್ದು ವಿಡಿಯೋಗಳು ಬಂತು ನನಗೆ, ನನಗೆ ಗೊತ್ತಿಲ್ಲ ಇವೆಲ್ಲ. ಸರಿ, ಇವರು SSD ವೆಂಕಸ್ವಾಮಿ ಅವ್ರ ಮಾತುಗಳು, ರವಿಯಣ್ಣವ್ರ ಮಾತುಗಳು, ಕಾಶಣ್ಣವರು ಇವರೆಲ್ಲ ಮಾತಾಡಿದ ವಿಡಿಯೋಗಳು ಬಂತು. ಅದನ್ನು ನೋಡಿದಾಗ ನನಗೂ ಮೈ ಕುದೀತು ಬಂಧುಗಳೇ. ನಿಜ ಹೇಳ್ತಾ ಇದ್ದೀನಿ,
ಈ ಕೊಲೆ ನಡೆದಿರತಕ್ಕಂಥದ್ರಲ್ಲಿ ಮೇಲ್ಜಾತಿ ಜನಾಂಗಗಳ ಸಂಚಿದೆ, ಅವರ ಹುನ್ನಾರ ಇದೆ, ಅವರ ಹಿತಾಸಕ್ತಿ ಇದೆ. ಅವರನ್ನು ಪ್ರತಿನಿಧಿಸ್ತಕ್ಕಂಥ ಕುಲದಲ್ಲಿ ಹುಟ್ಟಿರೋರಿಗೆ ನನಗೆ ಯಾಕೆ ಕುದಿಬೇಕು? ಯಾಕೆಂದರೆ ನನ್ನ ಚಿಂತನೆಗಳು ಬದಲಾಯಿಸ್ಕೊಂಡಿದ್ದೀನಿ, ನನ್ನ ಮೂಲ ನೆಲೆ ಏನು ಅಂತ ಕಂಡುಕೊಂಡಿದ್ದೀನಿ, ಮಾನವೀಯ ಧೋರಣೆಗಳನ್ನು ನಾನು ಬೆಳೆಸ್ಕೊಂಡಿದ್ದೀನಿ, ನಾನು ಪರಿವರ್ತನೆ ಆಗಿದ್ದೀನಿ. ಈ ಪರಿವರ್ತನೆ ಆಗಲಿಕ್ಕೆ ಸಂಘಟನೆ ಒಂದು ಚೈತನ್ಯ ತುಂಬಿದೆ. ಈ ಕೊಲೆಗೂ ಇದಕ್ಕೂ ಯಾವ ರೀತಿ ಸಂಬಂಧ ನನಗೂ ಅಂತಂದರೆ ಮಾನವೀಯ ಸಂಬಂಧ ಒಂದೇ ಇದಕ್ಕೆ ಕಾರಣ. ಬಂಧುಗಳೇ, ನಾವೆಲ್ಲ ಬೇರೆ ಬೇರೆ ಕಾರಣಗಳಿಗೆ ಸಿಡಿದು ಸಿಡಿದು ಅಣುಗಳು, ಒಂದು ಅಣು ಸಿಡಿದ್ರೆ ಅಣು ಬಾಂಬ್ ಗೊತ್ತಲ್ಲ, ಒಂದು ಅಣು ಸಿಡಿದ್ರೆ ಸಾವಿರಾರು ಕಣಗಳಾಗಿ ಎದ್ದು ಪ್ರತಿಯೊಂದು ಕಣನೂ ಒಂದು ಇಂಡಿಪೆಂಡೆಂಟ್ ಶಕ್ತಿಯಾಗಿ ರೂಪುಗೊಳ್ಳುತ್ತೆ. ಹಾಗೆ ನಾವು ಒಂದು ಗುಂಪಲ್ಲಿದ್ದವರು ಚೆದರಿದ್ದೀವಿ, ಬೇರೆ ಬೇರೆ ಕಾರಣಗಳಿಗೆ ಚೆದರಿದ್ದೀವಿ, ಆ ಕಾರಣಗಳು ಅದರೆಲ್ಲ ಚರ್ಚೆ ಮಾಡ್ಕೊಂಡು ಕೂತ್ಕೊಳ್ಳೋಷ್ಟು ಸಮಯನೂ ಅಲ್ಲ, ಅದಕ್ಕೆ ಬೇಕೋ ಇಲ್ಲ. ಈಗ ಹೋದಂಥವ್ರು ಏನು ಮಾಡಿದ್ದೀವಿ ನಾವು? ನಾನು ಒಂದು ಹೊಸ ಸಂಘಟನೆ ಕಟ್ಕೊಳ್ತಾ ಇದ್ದೀನಿ, ಅವ್ರು ಹೇಳ್ದಂಗೆ ಲೆಟ್ರೇಟ್ ಸಂಘಟನೆಗಳಾಗಿದ್ದಾವೆ ಅಂತಂದರು. ಹಂಗೆ ಹೊಸ ಸಂಘಟನೆ ಕಟ್ಕೊಂಡಿದ್ದೀನಿ ಅಂದರೆ ನನ್ನ ಸಾಧನೆ ಏನು? ಫಸ್ಟು ನಾನು ಏನಾದರೂ ಒಂದಷ್ಟು ಜನನ ಸಂಘಟನೆ ಮಾಡಿದ್ರೆ, ಒಂದಷ್ಟು ಊರುಗಳನ್ನು ಸಂಘಟನೆ ಮಾಡಿದ್ರೆ, ರಾಜ್ಯದಲ್ಲಿ ನಾನು ನನ್ನದೇ ಆದಂಥ ಒಂದು ಶಕ್ತಿ ಕಟ್ಟಿದ್ದೀನ ಅಂತಕ್ಕಂಥ ಹಿನ್ನೆಲೆಯಲ್ಲಿ ನೋಡೋದಾದರೆ ನಮ್ಮೆಲ್ಲರಿಂದೇ ಒಂದೊಂದು ಶಕ್ತಿ ಇರಬೇಕಾಗಿತ್ತು. ನಿಜವಾಗ್ಲೂ ಹೇಳ್ತಾ ಇದ್ದೀನಿ, ಇದನ್ನು ಬೇರೆ ಬೇರೆ ರೀತಿಯಲ್ಲಿ ಬೇರೆ ಬೇರೆ ಥರ ಚಿತ್ರಿಸ್ತಾರೆ. ನಾನು ಹೇಳ್ತಿದ್ದು ಒಳ್ಳೆ ಬೆಳವಣಿಗೆ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಬೇಕಾಗಿದೆ. ಯಾಕೆಂದರೆ ನಾನೊಂದು ಗುಂಪಾಗಿ ಎಕ್ಸಾಂಪಲ್ ಕೊಡ್ತಾ ಇರೋದು, ನಾನೆಲ್ಲೂ ಬೇರೆ ಸಂಘಟನೆ ಕಟ್ಟಕ್ಕೆ ಹೋಗಿಲ್ಲ. ನಾನೊಂದು ಗುಂಪಾಗಿ ನಾನೊಂದು ಬೇರೆ ಬೇರೆ ಸಂಘಟನೆ ಕಟ್ಟಿದ್ದೆ ಅಂದರೆ ಇನ್ನೊಬ್ಬರು ಕಟ್ಟಿರ್ತಕ್ಕಂಥ ಸಂಘಟನೆಯಲ್ಲಿ ಸೇರದೇ ಇರ್ತಕ್ಕಂಥವ್ರು ನಾನು ತಲುಪಿ ನನ್ನದೇ ಆದಂಥ ಒಂದು ತಿಳುವಳಿಕೆನಲ್ಲಿ ನನ್ನದೇ ಆದಂಥ ಒಂದು ಸಂಪರ್ಕದಲ್ಲಿ ಒಂದಷ್ಟು ಜನಗಳನ್ನು ಆರ್ಗನೈಸ್ ಮಾಡಿರಬೇಕು. ಆಗ ನಾನು ಹೋಗಿದ್ದಕ್ಕೂ ಸಾರ್ಥಕ ಆಗುತ್ತೆ ಅಂತ ಅನ್ನೋದು ನಿಜ. ಆದರೆ ನಮ್ಮೆಲ್ಲರಿಂದೇ ಅಗಾಧವಾದಂಥ ಒಂದು ಶಕ್ತಿ ಇರಬೇಕು. ಇಲ್ಲಿ ಬಂದಿರತಕ್ಕಂಥವರೆಲ್ಲರೂ ಕೂಡ ಇಂಡಿವಿಜುವಲ್ ಅಲ್ಲ, ಒಬ್ಬ ವ್ಯಕ್ತಿಯಲ್ಲ, ಒಂದೊಂದು ಸಂಘಟನೆಯಾಗಿ ಬಂದಿದ್ದೀವಿ ಇಲ್ಲಿ. ಒಬ್ಬೊಬ್ಬ ಸಂಘಟನೆಯ ಹಿಂದೆ ಒಂದೊಂದು ಶಕ್ತಿ ಇದೆ ಅನ್ನೋದು ನಿಜ. ಆದರೆ ಆ ಶಕ್ತಿನ ಇವತ್ತು ಪ್ರದರ್ಶನ ಮಾಡಬೇಕಾಗಿದೆ. ಬಂಧುಗಳೇ, ಇದು ಸಾಧಾರಣವಾದ ಕೊಲೆ ಅಲ್ಲ, ಸಾಧಾರಣವಾದ ಕೊಲೆ ಅಲ್ಲ. ಅರಹಳ್ಳಿ ಮುನಿವೆಂಕಟಪ್ಪ ದಲಿತ ವಿದ್ಯಾರ್ಥಿ, ಅಲ್ಲಿ ಅರಹಳ್ಳಿ ಮುನಿವೆಂಕಟಪ್ಪನ ಕೊಲೆ ಆಗಲಿಕ್ಕೆ ಇದೇ ಮುಳುಬಾಗಲ ತಾಲೂಕು ಕಾರಣ, ಇದು ದಲಿತ ಸಂಘ ಸಮಿತಿ ಉಟ್ಕೊಳ್ಳೋದಕ್ಕೆ ಕಾರಣ ಆಯಿತು. ಅರಹಳ್ಳಿ ಮುನಿವೆಂಕಟಪ್ಪ 10ನೇ ತರಗತಿಯಲ್ಲಿ ಪಾಸ್ ಆಗಿರತಕ್ಕಂಥ ಒಂದೇ ಕಾರಣಕ್ಕೆ. ಅಂದರೆ ಮೇಲ್ಜಾತಿಯವನು ಎಲ್ಲಿ ಮೇಲೆ ಬಂದು ವಿದ್ಯಾವಂತನಾಗಿ ನಮ್ಮನ್ನೆಲ್ಲ ತುಳಿದುಬಿಡ್ತಾರೋ, ಪ್ರಜ್ಞೆ ಬೆಳೀತದೋ, ಪ್ರಜ್ಞೆ ಬೆಳೆದ್ರೆ ನಮ್ಮ ಮಾತು ಕೇಳಲ್ವಲ್ಲ ಅಂತಕ್ಕಂಥ ಭೂಮಾಲಿಕರ ಸಂಚು ಅವತ್ತು ಕೊಲೆ ಕಾರಣ ಆಯಿತು. ಇವತ್ತು ಇವರು ಜಡ್ಪಿನಲ್ಲಿ ಜಿಲ್ಲಾ ಪಂಚಾಯತಲ್ಲಿ ಗೆದ್ದು, ಮತ್ತೆ ಜಡ್ಪಿ ಅಂತ ಅನ್ನೋದೇನು ನಿಕ್ನೇಮ್? ಓಕೆ ಓಕೆ. ಅಂದರೆ ಸ್ವಾಭಿಮಾನಿ ಜೀವನ, ಸ್ವಾಭಿಮಾನದ ಜೀವನವನ್ನು ಸಾಗಿಸ್ತಿರ್ತಕ್ಕಂಥ ವ್ಯಕ್ತಿ ಅವ್ರು ಹೇಳಿದ್ರು. ಈಗ ಇಷ್ಟೊತ್ತೂ ಬೇರೆಯವರು ಹಿತ ಕಾಯ್ತಿದ್ರು, ಇವರು ವಿಟ್ನೆಸ್ ಆಗಿದ್ದರು ಒಂದು ಘಟನೆಗೆ, ಅದರಿಂದ ಇವರು ಟಾರ್ಗೆಟ್ ಆದರು. ಇಲ್ಲಿ ಯಾಕೆ ಹಂಗೆ ಆಗ್ತಾರೆ, ನಮ್ಮವರೇ ಯಾಕೆ ಹಂಗೆ ಟಾರ್ಗೆಟ್ ಆಗ್ತಾರೆ ಅಂದರೆ, ಅರಣ್ಯದಲ್ಲಿ ದೊಡ್ಡ ಗೊಂಡಾರಣ್ಯ, ದೊಡ್ಡ ಗೊಂಡಾರಣ್ಯ, ಚಿಕ್ಕ ಪುಟ್ಟ ಸಸಿಗಳಿದೆ, ಗಿಡ ಮರಗಳಿದೆ, ದೊಡ್ಡ ಆಲದ ಮರ ಇದೆ, ದೊಡ್ಡ ಮರಗಳಿದೆ, ಹೆಮ್ಮ ಮರಗಳಿದೆ. ಅದರಲ್ಲೊಂದು ಮುದಿ ಮರ ನಿಂತ್ಕೊಂಡು ನೋಡ್ತಾ ಇದೆ. ಸಣ್ಣ ಪುಟ್ಟ ಗಿಡ ಮರಗಳೆಲ್ಲೂ ಕೂಡ ಮರ ಅಲುಗಾಡ್ತಾ ಇದ್ದಾವೆ, ಶಬ್ದ ಮಾಡ್ತಾ ಇದ್ದಾವೆ, ಗೋಳಾಡ್ತಾ ಇದ್ದಾವೆ, ಕೂಗಾಡ್ತಾ ಇದ್ದಾವೆ, ಚೀರಾಡ್ತಾ ಇದ್ದಾವೆ. ಯಾಕ್ರು ಹಿಂಗೆ ಕೂಗಾಡ್ತಾ ಇದ್ದೀರಿ, ಯಾಕೆ ಹಿಂಗೆ ಚೀರಾಡ್ತಾ ಇದ್ದೀರಿ ಅಂತ ಮುದಿ ಮರ ಕೇಳ್ತಂತೆ ಆ ಸಸ್ಯಗಳನ್ನ, ಸಣ್ಣ ಪುಟ್ಟ ಗಿಡ ಮರಗಳನ್ನ. ಅಣ್ಣ ನೋಡ್ರಣ್ಣ, ನೋಡಜ್ಜ ಅಜ್ಜ ನೋಡಿ, ಅಲ್ಲಿ ಬರ್ತಾ ಇದ್ದಾರೆ, ಕೊಡಲು ಮುಚ್ಚು ತೊಗೊಂಡು ನಮ್ಮನ್ನು ಕಡಿಲಿಕ್ಕೆ ಬರ್ತಾ ಇದ್ದಾರೆ ಅಂತ ಕೂಗಿ ಹೇಳಿದ್ ಬಂತೆ ಆ ಮುದಿ ಮರಕ್ಕೆ. ಇವರು ಎದುರುಬೇಡ ಕಂಡ್ರು, ಯಾರು ಕೂಗಾಡಬೇಡಿ, ಯಾರು ಎದುರುಬೇಡಿ, ಏನು ಮಾಡಬೇಡಿ, ಅವ್ರು ಬರ್ತಾ ಇರೋ ಗೊಡ್ಲಿಗಳು ಮುಚ್ಚುಗಳು ಬರ್ತಾ ಇದಾವಲ್ಲ, ಅದ್ರ ಜೊತೆ ನಮ್ಮವ್ರು ಯಾರಾದರೂ ಸೇರ್ಕೊಂಡಿದ್ದಾರೆ ಅನ್ನೋ ನೋಡ್ರು ಅಂತಂತೆ. ಅದರ ಅರ್ಥ ಬರೀ ಕೊಡಲಿಯಿಂದ ಕಡಿಯೋಕ್ಕೆ ಸಾಧ್ಯ ಇಲ್ಲ, ಕೊಡಲಿಗೆ ಕಾವು ಬೇಕು, ಗೊಡ್ಡಲಿಗೆ ಕಾವು ಬೇಕು, ಆ ಕಾವು ಕಟ್ಟಿಗೆ ಆಗಬೇಕು, ಆ ಕಟ್ಟಿಗೆನೇ ಮರ. ನಮ್ಮವನೇ ಮರವಾಗಿ, ನಮ್ಮವನೇ ಕಟ್ಟಿಗೆಯಾಗಿ, ಕಾವಾಗಿ ಅವನು ಗೊಡ್ಲಿಗೆ ಸೇರ್ಕೊಂಡಿದ್ರೆ ಮಾತ್ರ ಅವನು ನಮ್ಮನ್ನು ಕಡಿಲಿಕ್ಕೆ ಸಾಧ್ಯ. ಅದನ್ನು ನಮ್ಮವನು ಯಾರೋ ಒಬ್ಬನು ಸೇರ್ಕೊಂಡಿರ್ತಾನೆ, ಅದಕ್ಕೆ ನಮ್ಮ ಮೇಲೆ ದಾಳಿಗೆ ಬರ್ತಾ ಇದ್ದಾರೆ ಅಂತಕ್ಕಂಥ ಸೂಕ್ಷ್ಮತೆ ಆ ಮುದಿ ಮರ ಕೊಡ್ತಂತೆ ಗಿಡಗಳಿಗೆ, ಆ ಸಣ್ಣ ಪುಟ್ಟ ಮರಗಳಿಗೆ. ಅದನ್ನು ನಾವು ಕರೆಕ್ಟಾಗಿ ಅರ್ಥ ಮಾಡ್ಕೊಳ್ಳೋದಾದರೆ ಈ ಸಂಚಿನಲ್ಲೂ ಕೂಡ ನಮ್ಮವ್ರನ್ನೇ ಅವರು ಅಸ್ತ್ರವನ್ನಾಗಿ ಬಳಸ್ಕೊತಾ ಇದ್ದಾರೆ. ಇದೇ ಅಲ್ಲ, ಇಡೀ ಸಮಾಜದಲ್ಲಿ ಎಲ್ಲ ಕಡೆ ನೋಡಿ, ಗುಜರಾತ್ ನೋಡಿ, ಕೈರ್ಲಾಂಜಿ ನೋಡಿ, ಎಲ್ಲ ಉತ್ತರ ಪ್ರದೇಶ ಪ್ರತಿಯೊಂದು ಕಡೆ ನೋಡಿ. ಮೊನ್ನೆ ಮದುವೆ ಕರೆದಿದ್ದಾರೆ ಅವರಾಗವರು, ಅವನು ಒಬ್ಬ ಮಾಲೀಕ, ಅಂಗಡಿ ಮಾಲೀಕ, ಅಂಗಡಿನಲ್ಲಿ ಒಬ್ಬ ದಲಿತ ಟೈಲರ್ ಅಂಗಡಿ ಇಟ್ಕೊಂಡಿರ್ತಾನೆ, ಬಟ್ಟೆ ಹೊಲಿತಿರ್ತಾನೆ. ಅವನ ವಿನಯದಿಂದ ನಮ್ಮನ್ನು ನನಗೆ ಬಾಡಿಗೆ ಕಟ್ತಾ ಇರ್ತಕ್ಕಂಥ ಒಬ್ಬ ಅಂಗಡಿ ಮಾಲೀಕ ಅಂತ ಹೇಳ್ಬಿಟ್ಟು ಮದುವೆ ಕರೀತಾನೆ. ಓನರ್ ಮನೆ ಓನರ್ ಮದುವೆ ಕರೆದಿದೆ ಅಂತ ಹೋಗಿದ್ದಾನೆ ಸೌಜನ್ಯದಿಂದ. ಎಲ್ಲರಂತೆ ಈದ್ನ ಕುತ್ಕೊಂಡು ಪಂಕ್ತಿನಲ್ಲಿ ಊಟ ಮಾಡಿದ್ದಾನೆ ಅಷ್ಟೇ ಬಿಟ್ಟರೆ ಇನ್ನೇನಿಲ್ಲ. ಕೇವಲ ಸಹಪಂಕ್ತಿನಲ್ಲಿ ಊಟ ಮಾಡಿದ್ದಾನೆ ಬಿಟ್ಟರೆ ಇನ್ನೇ ಬೇರೆ ಅನ್ನ ಕೈ ಹಾಕಿಲ್ಲ. ಈತನನ್ನ ಇದನ್ನು ತಿಂದಿದ್ದಾನೆ, ಜೊತೆಲಿ ಕುತ್ಕೊಂಡು ಊಟ ಮಾಡಿದ್ದಾನೆ. ಅದೇ ಕಾರಣಕ್ಕೆ ಕೊಲೆ ನಡೆದಿದೆ. ಇವೆಲ್ಲ ನಾವು ನೋಡ್ತಾ ಇದ್ದೀವಿ ದಿನ ಬೆಳಗಾದರೆ. ಅಂದರೆ ತೀರಾ ಸಣ್ಣ ಪುಟ್ಟ ಘಟನೆಗಳಿಗೆ
ಅತ್ಯಲ್ಪ ಘಟನೆಗಳಿಗೆ ಕಾರಣನೇ ಇಲ್ಲ, ಅದು ಕಾರಣನೇ ಅಲ್ಲ, ಅಂಥ ಘಟನೆಗಳಿಗೆಲ್ಲ ನಾವು ಬಲಿ ಹೋಗ್ತಾ ಇದ್ದೀವಿ. ಇನ್ನೆಷ್ಟು ದಿವಸ ಈ ಬಲಿ, ಇನ್ನೆಷ್ಟು ದಿವಸ ಈ ಒಂದು ಮಾರಣ ಹೋಮ? ಇದಕ್ಕೆ ಮುಕ್ತಾಯ ಆಡಬೇಕಾದ್ರೆ ನಾನು ಹೇಳ್ತಾ ಇದ್ದೀನಿ, ನಾವೆಲ್ಲ ಒಂಟಿಯಾಗಿ ಬಂದಿದ್ದೀವಲ್ಲ ಇಲ್ಲಿ, ಒಂಟಿಯಾಗಿ ಇಲ್ಲಿ ಪ್ರತಿನಿಧಿಗಳಾಗಿ ಬಂದಿದ್ದೀವಿ, ಒಬ್ಬೊಬ್ಬರನ್ನ ಸಂಘಟನೆಗಳನ್ನು ಪ್ರತಿನಿಧಿಸಿ ಇಲ್ಲಿ ಬಂದಿದ್ದೀವಿ. ನಮ್ಮ ಶಕ್ತಿ ಏನು ಅಂತ ಇವತ್ತು ನಮ್ಮ ಶಕ್ತಿ ಪ್ರದರ್ಶನ ತೋರಿಸಬೇಕಾಗಿದೆ. ನಮ್ಮ ಎನಿಮಿಗೆ, ನಮ್ಮ ಶತ್ರುಗಳಿಗೆ ನಾವು ಫೇಲ್ಯೂರ್ ಆಗಿಲ್ಲ, ನಾವೆಲ್ಲ ಸಿಡಿದಿರ್ತಕ್ಕಂಥದ್ದು ಮತ್ತೊಂದು ಶಕ್ತಿಯಾಗಿ ಬೆಳೆದು ನಿಂತಿದ್ದೀವಿ. ಆ ಶಕ್ತಿಯನ್ನೆಲ್ಲ ತೋರಿಸ್ತೀವಿ, ಮುಂದೆ ನಿಮ್ಮ ಆಟಗಳನ್ನು ಸಾಗೋದಕ್ಕೆ ಬಿಡೋದಿಲ್ಲ, ಡೆಫಿನೆಟ್ ಆಗಿ ನಿಮ್ಮ ಇದಕ್ಕೆ ಅಂತ್ಯ ಆಡ್ತೀವಿ ಅಂತಕ್ಕಂಥ ಮುನ್ನೆಚ್ಚರಿಕೆಯನ್ನು, ಒಂದು ದೊಡ್ಡ ಕೂಗನ್ನು, ಒಂದು ಎಚ್ಚರಿಕೆಯನ್ನು ಇಡೀ ಮುಳುಬಾಗಿಲು ಮಾತ್ರ ಅಲ್ಲ, ಮತ್ತೆ ಎಲ್ಲಿ ಕಳ್ಕೊಂಡಿದ್ದೀವೋ, ನಾವು ಎಲ್ಲಿ ಕಳೆದೋಗಿದ್ದೀವೋ ಅಲ್ಲಿ ಹುಡ್ಕೊಂಡು, ನಮ್ಮನ್ನು ನಾವು ಹುಡ್ಕೊಂಡು ಮತ್ತೆ ಬೆಳೆದು ನಿಂತು ತಲೆ ಎತ್ತಿ ನಿಂತು ಕೂಗಿ ಹೇಳಬೇಕಾಗಿದೆ. ಇಡೀ ದೇಶಕ್ಕೆ, ಇಡೀ ರಾಜ್ಯಕ್ಕೆ ಮತ್ತೊಮ್ಮೆ ದೊಡ್ಡ ಸಂಘಟನೆಗೆ ಕಾರಣ ಆಗಬೇಕಾಗಿದೆ, ದೊಡ್ಡ ಐಕ್ಯತೆಗೆ ಕಾರಣ ಆಗಬೇಕಾಗಿದೆ. ಈ ಘಟನೆ ಅಂತಕ್ಕಂಥ ಮನೋಭಾವದಿಂದ ನಾನು ಕೂಡ ಈ ಸಭೆಯಲ್ಲಿ ಪಾಲ್ಗೊಳ್ಬೇಕು ಅಂತ ಬಂದಿದ್ದೀನಿ ರವೀಂದ್ರ ಅವ್ರು ಹೇಳಿದ್ದಕ್ಕೆ. ದಯವಿಟ್ಟು ಈ ಅವಕಾಶ ಕಲ್ಪಿಸಿದ್ದಕ್ಕೆ ಧನ್ಯವಾದಗಳು. ಆ ಹೋರಾಟದಲ್ಲಿ ನಾನು ಕಾಯ ವಾಚ ಮನಸ್ಸ ತೊಡಗಿಸ್ಕೊಳ್ತೀನಿ ಅಂತ ಹೇಳ್ತಾ ನಾನು ಮಾತು ಮುಗಿಸ್ತೀನಿ. ಧನ್ಯವಾದಗಳು. ನಮ್ಮ ಹರಹಳ್ಳಿ ಮುನಿಯಂಕಟಪ್ಪ ಅವರ ಸಾವಿನ ಒಂದು ಇದರಿಂದ ಹುಟ್ಟಿರ್ತಕ್ಕಂಥ ಒಂದು ದಲಿತ ಸಂಘರ್ಷ ಸಂಸ್ಥೆ ನಮ್ಮ ಸಿಂಹಸ್ವಪ್ನವಾಗಿ ಕೋಲಾರ ಜಿಲ್ಲೆಯ ಕರ್ನಾಟಕ ರಾಜ್ಯದ ಪ್ರತಿ ಮೂಲೆಯಲ್ಲೂ ಪ್ರತಿ ಹಳ್ಳಿಯಲ್ಲೂ ಒಂದು ಶಕ್ತಿಯಾಗಿ ಬೆಳೆದು ಆ ಒಂದು ಭೂಮಾಲೀಕರ ಒಂದು ನಡುಕವನ್ನು ಹುಟ್ಟಿಸಿ ಆದರೆ ಅವರಲ್ಲಿ ಎಲ್ಲ ಒಂದು ದಲಿತರು ಕೂಡ ಚೈತನ್ಯವಂತರಾಗಿ ಮುನ್ನಡೆಸಿರ್ತಕ್ಕಂಥದ್ದಕ್ಕೆ ಈ ದಲಿತ ಸಂಘರ್ಷ ಸಂಸ್ಥೆ ಕಾರಣವಾಗಿದೆ. ಗೆಳೆಯರೇ, ನಾನು ಇವತ್ತು ಮುಖ್ಯವಾಗಿ ಹೇಳ್ತಕ್ಕಂಥ ವಿಚಾರ ಏನು ಅಂತಂದರೆ, ನಮ್ಮ ಇರ್ತಕ್ಕಂಥ ಎಲ್ಲ ಒಂದು ಸಂಘಟನೆಗಳ ಮಿತ್ರರಲ್ಲಿ ನಾನು ಕೇಳ್ಕೊಳ್ಳೋದೇನು ಅಂತಂದರೆ, ಎಲ್ಲಾದರೂ ಕೂಡ ನಮ್ಮ ಇದರಲ್ಲಿ ಒಂದು ಕೊಲೆ ಆಗಲಿ, ಒಂದು ದೌರ್ಜನ್ಯ ಆಗಲಿ, ಅಥವಾ ಬೇರೆ ರೀತಿಯಾಗಿರ್ತಕ್ಕಂಥ ಒಂದು ವಿಚಾರಗಳು ನಡೆದಾಗ ನಾವೆಲ್ಲರೂ ಕೂಡ ಮೌನವಾಗಿರ್ತಾ ಇದ್ದೀವಿ. ಅದ್ರ ಬಗ್ಗೆ ಯಾರೂ ಕೂಡ ಒಂದು ಕನಿಷ್ಠ ಒಂದು ಪೇಪರ್ ಸ್ಟೇಟ್ಮೆಂಟ್ ಕೊಡೋದಾಗಲಿ, ಅಥವಾ ನಾವು ಅದ್ರ ಬಗ್ಗೆ ಒಂದು ಒಗ್ಗಟ್ಟಾಗಿ ಯೋಚನೆ ಮಾಡ್ತಕ್ಕಂಥದ್ದು, ಇದ್ರ ಬಗ್ಗೆ ಏನಾದರೂ ಒಂದು ಮಾಡಬೇಕು ಅಂತಕ್ಕಂಥ ಇದು ಮಾಡ್ತಾ ಇಲ್ಲ. ಸೊ ಅದನ್ನು ನಾವು ಮೈಗೂಡಿಸ್ಕೊಳ್ಬೇಕಾಗಿದೆ ಗೆಳೆಯರೆ. ಯಾಕೆ ಅಂತಂದರೆ, ನಾವು ಅದ್ರ ಬಗ್ಗೆ ಸಿಕ್ಕಾಪಟ್ಟೆ ಯೋಚನೆ ಮಾಡ್ತಾ ಇದ್ದೀವಿ. ನಾನು ಕೂಡ ಯಾಕೆ ಇವರೆಲ್ಲ ಹಿಂಗಿದ್ದಾರೆ ಸೈಲೆಂಟಾಗಿ, ಯಾರು ಯೋಚನೆ ಮಾಡ್ತಾರೆ? ಸಂಘಟನೆ ಅಂತ ಎಲ್ಲರೂ ಇದ್ದಾರೆ, ಸಂಘಟನೆ ಅಂಬೇಡ್ಕರ್ ಹೆಸರು ಹೇಳ್ತಾರೆ, ಸಂಘಟನೆ ಅಂತಾರೆ, ಎಲ್ಲರೂ ಹೇಳ್ತಾರೆ. ಆದರೆ ಒಂದು ದೌರ್ಜನ್ಯ ನಡೆದ ತಕ್ಷಣ ಕನಿಷ್ಠ ಅದ್ರ ಬಗ್ಗೆ ಒಂದು ಪೇಪರ್ ಸ್ಟೇಟ್ಮೆಂಟ್ ಕೊಡೋಷ್ಟು ಮಟ್ಟಕ್ಕಾದರೂ ಕೂಡ ನಾವು ಇಲ್ಲ ಅಂತಂದರೆ ಏನಾಗಿದ್ದೀವಿ ನಾವು ಅಂತಕ್ಕಂಥ ಒಂದು ಗಾಢವಾಗಿರ್ತಕ್ಕಂಥ ಪ್ರಶ್ನೆ ನನ್ನಲ್ಲಿ ಇದಾಗಿದೆ. ಯಾಕೆಂತಂದರೆ, ಈ ದೇಶದಲ್ಲಿ 3% ಇರ್ತಕ್ಕಂಥ ಬ್ರಾಹ್ಮಣ ಜನಾಂಗ ಏನಿದೆಯೋ ಅವರು 10% ಮೀಸಲಾಗಿ ತೊಗೊತಾ ಇದ್ದಾರೆ. ಇರ್ತಕ್ಕಂಥ ಸರ್ಕಾರಿ ಕ್ಷೇತ್ರಗಳನ್ನೆಲ್ಲ ಮುಚ್ಚಾಕ್ಬಿಟ್ಟು ಇವತ್ತು ಮೀಸಲಾತಿ ಅಂದರೆ ಸುಮ್ಮನೆ ಹೆಸರಿಗೆ ಮಾತ್ರ ಅನ್ನೋ ರೀತಿಯಲ್ಲಿ ಮೀಸಲಾತಿನೆಲ್ಲ ಸಂಪೂರ್ಣವಾಗಿ ನಾಶ ಮಾಡ್ತಕ್ಕಂಥ ಈ ಸಂದರ್ಭದಲ್ಲಿ ನಾವೆಲ್ಲರೂ ಕೂಡ ಒಂದು ಕಡೆ ಮನುವಾದ, ಇನ್ನೊಂದು ಕಡೆ ಜಾತಿವಾದ, ಹಳ್ಳಿಗಳಲ್ಲಿರ್ತಕ್ಕಂಥ ಜನರು ಯಾವುದರ ಒಂದು ಅದರ ವಿರುದ್ಧ, ಜಾತೀಯತೆ ವಿರುದ್ಧ ಹೋರಾಟ ಮಾಡಿದರೆ, ತಲೆ ಎತ್ತಿ ನಿಂತ್ಕೊಂಡ್ರೆ ಈ ದಲಿತ ನಮ್ಮ ಮುನಿವೆಂಕಟಪ್ಪನವರ ರೀತಿಯಲ್ಲಿ ಕೊಲೆಗಳು ನಡೀತಾ ಇದೆ ನಮ್ಮ ದೇಶದಲ್ಲಿ. ಸೊ ಅದ್ರ ಬಗ್ಗೆ ನಾವು ಉಸಿರೆತ್ತಾ ಇಲ್ಲ, ನಾವು ಸೈಲೆಂಟ್ ಆಗಿದ್ದೀವಿ. ಸೊ ಹಾಗಾಗಿ ಇವತ್ತು ಯಾರಾದರೂ ನಮ್ಮ ಬಗ್ಗೆ ಉಸಿರೆತ್ತಿದ್ರೆ, ಈಗ ಅಂತ್ಲೇಕ್ ಆಗಿರ್ಬೋದು ಅಥವಾ ಬೇರೆ ನಮ್ಮ ಇವರು ನಟ ಚೇತನ್ ಅವರು ಇವ್ರು ಯಾರಾದರೂ ನಮ್ಮ ಬಗ್ಗೆ ಏನಾದರೂ ಒಂದು ಚಕಾರ ಎತ್ತಿದಾಗ ನಾವು ಸೈಲೆಂಟ್ ಆಗಿರ್ತೀವಿ. ಅವ್ರಿಗೆ ಅದ್ರ ನಮ್ಮ ಪರವಾಗಿ ಮಾತಾಡಿರ್ತಕ್ಕಂಥ ವ್ಯಕ್ತಿಗಳು ಅದರ ನೋವನ್ನು ಅದರ ಕಷ್ಟವನ್ನು ಅನುಭವಿಸ್ತಾ ಇರ್ತಾರೆ, ಆದರೆ ನಾವು ಮಾತ್ರ ಸೈಲೆಂಟ್ ಆಗಿರ್ತೀವಿ. ಇದರಿಂದ ಕೂಡ ಎಲ್ಲರೂ ಕೂಡ ಎಲ್ಲ ಸಂಘಟನೆಯ ಮಿತ್ರರು ಕೂಡ ಹೊರಗಡೆ ಬರಬೇಕು. ಯಾಕೆ ಅಂತಂದರೆ, ನೋಡಿ, ನಾವೆಲ್ಲರೂ ಕೂಡ ಇದ್ದೀವಿ, ಆತ್ಮೀಯರಾಗಿದ್ದೀವಿ, ನಾವೆಲ್ಲರೂ ಸಂಘಟನೆಗಳಾಗಿದ್ದೀವಿ. ಇಷ್ಟು ಜನ ನಾವು ಸೇರಿದ್ದೀವಿ ಒಂದು ಕಡೆ ಅಂತಂದರೆ, ಪ್ರತಿಯೊಬ್ಬ ವ್ಯಕ್ತಿಯ ಹಿಂದೆ ಕೂಡ ಅಗಾಧವಾಗಿರ್ತಕ್ಕಂಥ ಶಕ್ತಿ ಮತ್ತು ಸಂಘಟನೆ ಬಲ ಇದೆ. ನಾವೆಲ್ಲರೂ ಕೂಡ ಸೈಲೆಂಟ್ ಆಗಿರಿ, ಯಾವುದೇ ಕಾರಣಕ್ಕೂ ಕೂಡ ಸೈಲೆಂಟ್ ಆಗಬಾರ್ದು. ನಾವು ಮತ್ತೆ ಪುನಶ್ಚೇತನವಾಗಿ ಅವರವ್ರ ಸಂಘಗಳು ಅವರ ರೂಪುರೇಷೆಗಳು ಅವ್ರು ಇಟ್ಕೊಳ್ಳಿ, ಅದ್ರ ಬಗ್ಗೆ ನಾವು ಭಿನ್ನತೆಗಳಾಗಲಿ ಅಥವಾ ಬೇರೆ ಬೇರೆ ವಿಚಾರಗಳಲ್ಲಿ ಅವ್ರನ್ನ ಟೀಕೆ ಮಾಡೋದು ಅಥವಾ ಇದು ಮಾಡೋದು ನಮ್ಗೆ ಬೇಡ. ಯಾವುದನ್ನು ಇಂಥ ವಿಚಾರಗಳು ಬಂದಾಗ ನಾವು ಪ್ರತಿಯೊಬ್ಬರೂ ಕೂಡ ಒಗ್ಗಟ್ಟಾಗಿ ಸಂಪೂರ್ಣವಾಗಿರ್ತಕ್ಕಂಥ ರೀತಿಯಲ್ಲಿ ಒಗ್ಗಟ್ಟಿನಿಂದ ಹೋರಾಡಿ ಇದು ಮಾಡಿದರೆ ಮಾತ್ರ ಇಂಥ ಒಂದು ಮುನಿಯಂಕಟಪ್ಪನ ಅಂಥ ಒಂದು ಕೊಲೆಗಳನ್ನ ಮತ್ತು ನಮ್ಮ ದಲಿತ ದೌರ್ಜನ್ಯಗಳನ್ನ ಮತ್ತು ಕೋಮುವಾದ ಏನು ಇವತ್ತು ಒಂದು ವಿಜೃಂಭಣೆಯಿಂದ ಬೆಳೀತಾ ಇದೆಯೋ, ನಮ್ಮನ್ನು ತುಳಿಯೋದಕ್ಕೆ ಏನೆಲ್ಲ ಪ್ರಯತ್ನಗಳು ನಡೆಸ್ತಾ ಇದೆಯೋ ಅದನ್ನೆಲ್ಲ ಕೂಡ ನಾವು ಸಂಪೂರ್ಣವಾಗಿ ಅರ್ಥ ಮಾಡ್ಕೋಬೇಕಾಗಿದೆ. ಸೊ ಈ ನಿಟ್ಟಿನಲ್ಲಿ ಮುಂದಿನ ಒಂದು 23ನೇ ತಾರೀಕು ಏನು ಒಂದು ಕಾರ್ಯಕ್ರಮ ನಡೀತಾ ಇದೆಯೋ, ಸೊ ಅದನ್ನೆಲ್ಲರೂ ಕೂಡ ನಾವು ಯಶಸ್ವಿ ಮಾಡಬೇಕು ಅಂತ ಹೇಳ್ಬಿಟ್ಟು ನಾನು ಈ ಸಂದರ್ಭದಲ್ಲಿ ಇದು ಮಾಡ್ತಾಯಿದ್ದೀನಿ. ಗೆಳೆಯರೇ, ಇವತ್ತು ನಮ್ಮ KGF ನಮ್ಮ ಆತ್ಮೀಯ ಮಿತ್ರರು, ನನ್ನ ದಲಿತ ಸಂಘರ್ಷ ಸಂಸ್ಥೆ ಒಂದು ಸ್ಥಾಪನೆಗೆ ಕಾರಣವಾಗಿರ್ತಕ್ಕಂಥ KGF ಪ್ರಸಾದ್ ಬಾಬು, ಬಾಬು ಅಂತ ಅವರ ಹೆಸರು. ಸೊ ಅವರು ತೀರ್ಕೊಂಡಿದ್ದಾರೆ. ಸೊ ಅದೊಂದು ಒಂದು ವಿಚಾರ.
ನಿಮ್ಮ ಎಲ್ಲರ ಸಭೆಯ ಅನುಮತಿ ಮೇರೆಗೆ ನಮ್ಮ ಶ್ರದ್ಧಾ ನಮ್ಮ ಮುನೇಂಕಪ್ಪನವರ ಒಂದು ಇದರ ಪರವಾಗಿ ಮತ್ತು ಬಾಬುರವರ ಪರವಾಗಿ ಒಂದು ನಿಮಿಷ ಮೌನಾಚರಣೆಯನ್ನು ನಾವೆಲ್ಲರೂ ಕೂಡ ಮಾಡಬೇಕು ಅಂತ ಹೇಳ್ಬಿಟ್ಟು ದಲಿತ ಸಂಘಟನೆಗಳ ಹಿರಿಯ ನಾಯಕರೇ ಅಹೋ ಹಾಗೂ ಅಣ್ಣ ತಮ್ಮಂದ್ರೆ ಕೋಲಾರ ಜಿಲ್ಲೆ ಹೋರಾಟಗಳ ತವರೂರಾದ್ರೂ ಸಹ ಇತ್ತೀಚಿನ ದಿನಗಳಲ್ಲಿ ಪರಿಚಯ ಮಾಡ್ಕೋಬೇಕ ಶ್ರೀರಂಗ ಅಂತೇಳಿ ಡಿ ಎಸ್ ಎಸ್ ಅಂಬೇಡ್ಕರ್ ವೃತ್ತದ ಜಿಲ್ಲಾ ಸಂಚಾಲಕರು ಇತ್ತೀಚಿನ ದಿನಗಳಲ್ಲಿ ಕೋಲಾರ ಜಿಲ್ಲೆಯಲ್ಲಿ ದಲಿತರ ಮೇಲೆ ಅತ್ಯಾಚಾರಗಳು ನಡೀತಾ ಇದೆ ಕೊಲೆಗಳು ನಡೀತಾ ಇದೆ ದೌರ್ಜನ್ಯಗಳೆಲ್ಲ ನಡೀತಾ ಇದೆ ಆದರೂ ಸಹ ಜಿಲ್ಲಾಡಳಿತ ಆಗಲಿ ಸರ್ಕಾರಗಳಾಗಲಿ ಇದರ ಬಗ್ಗೆ ಗಂಭೀರವಾದಂಥ ಒಂದು ಕ್ರಮವನ್ನು ಕೈಗೊಳ್ಳುವಲ್ಲಿ ವಿಫಲ ಆಗಿದೆ ಆದರೂ ಸಹ ನಮ್ಮ ಹೋರಾಟಗಳು ಈ ಜಿಲ್ಲೆಯಲ್ಲಿ ನಮ್ಮ ದಲಿತರ ಮೇಲೆ ನಡೀತಾ ಇದ್ದಂಥ ದೌರ್ಜನ್ಯಗಳನ್ನು ತಡೆಯುವಲ್ಲಿ ಈ ಹಿಂದೆ ಯಶಸ್ವಿಯಾಗ್ತಾಯಿತ್ತು ಆದರೆ ಕಾಲಕ್ರಮೇಣ ನಮ್ಮ ಒಡಕುಗಳಿಂದ ಇವತ್ತು ನಾವು ನಶಿಸಿ ಹೋಗ್ತಾ ಇದ್ದೀವಿ ಇಂಥ ಒಂದು ಸಂದರ್ಭದಲ್ಲಿ ನಾವು ಮತ್ತೆ ಎಲ್ಲ ಒಗ್ಗೂಡಬೇಕಾಗಿದೆ ಕಾರಣ ಏನಂತ ಹೇಳಿದ್ರೆ ಈ ಒಂದು ಮುನಿಯಂಕಟಪ್ಪನ ಕೊಲೆ ಹಿಂದೆ ಕೇವಲ ಅಪರಾಧಿಗಳು ದಲಿತರಾಗಿರೋದಿಲ್ಲ ಇದರ ಹಿಂದಗಡೆ ಬಲಾಢ್ಯರು ಇದ್ದಾರೆ ಈಗ ತಾನೇ ನಾನು ಎಲ್ಲೋ ಒಂದು 10 ನಿಮಿಷ ಲೇಟ್ ಆಯಿತು ಅದೇ ಒಂದು ವಿಚಾರದಲ್ಲಿ ಎಲ್ಲೋ ಒಂದು ಕಡೆ ಹೋಗಿ ಎಲ್ಲ ವಿಚಾರ ತಿಳ್ಕೊಂಡ್ಬಂದೆ ಅದರಲ್ಲಿ ಬಲಾಢ್ಯರಿದ್ದಾರೆ ರಾಜಕಾರಣಿಗಳಿದ್ದಾರೆ ಅಂದರೆ ಬಲಾಢ್ಯರು ದಲಿತರನ್ನು ದಲಿತರ ಮೇಲೆ ಎತ್ತಿಕಟ್ಟಿ ಅವರಿಂದನೇ ದೌರ್ಜನ್ಯ ಎಸಗುವಂಥ ಒಂದು ಪರಿಸ್ಥಿತಿ ನಿರ್ಮಾಣ ಆಗಿದೆ ಈ ಜಿಲ್ಲೆಯಲ್ಲಿ ಇಂಥದ್ದನ್ನು ಒಂದು ಮನಗಂಡು ನಾವು ಇನ್ನು ಮುಂದೆ ಆದರೂ ಎಲ್ಲರೂ ಒಗ್ಗೂಡಿ ದಲಿತರ ರಕ್ಷಣೆಯನ್ನು ನಾವೇ ಮಾಡ್ಕೋಬೇಕಾಗಿದೆ ಕಾರಣ ಏನಂದರೆ ಇವತ್ತು ಸರ್ಕಾರಗಳು ಯಾವುದು ಮಾಡ್ತಾ ಇಲ್ಲ ಬರೀ ಕಾನೂನಾತ್ಮಕ ಮಾತ್ರ ಇದೆ ಸರ್ಕಾರಗಳು ಅವ್ರ ಕೈಯಲ್ಲಿ ಆಗಲ್ಲ ಅಂತ ಹೇಳಿದ್ರೆ ದಲಿತರನ್ನು ರಕ್ಷಣೆ ಮಾಡೋದಕ್ಕೆ ಆಗಲ್ಲ ಅಂತ ಹೇಳಿದ್ರೆ ನಮ್ಮಿಂದ ಸಾಧ್ಯ ಇಲ್ಲ ನಿಮ್ಮನ್ನು ನೀವೇ ರಕ್ಷಣೆ ಮಾಡ್ಕೊಳ್ಳಿ ಅಂತ ಹೇಳಿದ್ರೆ ನಾವು ರಕ್ಷಣೆ ಮಾಡ್ಕೊಳ್ಳೋದಕ್ಕೆ ನಮ್ಮಲ್ಲಿ ಸಮರ್ಥವಾದ ಜನ ಇದ್ದಾರೆ ನಾವು ನಮ್ಮ ಸಮುದಾಯ ಇದೆ ನಮ್ಮನ್ನು ನಾವೇ ರಕ್ಷಣೆ ಮಾಡ್ಕೋಬೇಕಾಗಿದೆ ಇಂಥ ಒಂದು ಅಹಿತಕರ ಘಟನೆಗಳನ್ನು ಸಂಭವಿಸಿದಂಥ ಸಂದರ್ಭದಲ್ಲಿ ಎಲ್ಲ ಸಂಘಟನೆಗಳನ್ನು ತಮ್ಮ ಒಣಜಂಬಗಳನ್ನು ಬಿಟ್ಟು ಎಲ್ಲರೂ ಒಂದಾಗುವಂಥ ಅನಿವಾರ್ಯತೆ ಇವತ್ತಿದೆ ಇನ್ನು ಮುಂದೆ ಯಾವುದೇ ರೀತಿ ಇಂಥ ಅಹಿತಕರ ಘಟನೆಗಳು ನಡೀಬಾರ್ದು ಅಂತ ಹೇಳಿದ್ರೆ ನಾವೆಲ್ಲರೂ ಒಗ್ಗೂಡಿ ಹೋರಾಟದ ಮುಖಾಂತರನೇ ನಾವು ನ್ಯಾಯ ಪಡ್ಕೊಳ್ಳೋದಕ್ಕೆ ನಾವು ಸಮರ್ಥರಾಗಿರ್ಬೇಕಾಗ್ತದೆ ನಾವು ಯಾರೋ ನಮ್ಮನ್ನು ರಕ್ಷಣೆ ಮಾಡ್ತಾರೆ ಇನ್ನೊಬ್ಬರು ನಮಗೆ ಸಪೋರ್ಟ್ ಮಾಡ್ತಾರೆ ಇನ್ನೊಬ್ಬರು ಮಾಡ್ತಾರೆ ಅನ್ನೋದಲ್ಲ ಯಾವುದೇ ರಾಜಕೀಯ ಪಕ್ಷ ಆಗಿರ್ಬೋದು ಏನೇ ಆಗಿರ್ಬೋದು ಅವರು ಎಲ್ಲಾದರೂ ಇದ್ಕೊಳ್ಳಿ ಎಲ್ಲಾದರೂ ಬಂದ್ಕೊಳ್ಳಿ ಆದರೆ ಸಮುದಾಯದಲ್ಲಿ ಅನ್ಯಾಯ ಆದಾಗ ಎಲ್ಲರೂ ಒಂದು ಒಗ್ಗೂಡ್ಬೇಕಂತ ಅನಿವಾರ್ಯತೆ ಇವತ್ತು ನಮ್ಮ ಮುಂದೆ ಇದೆ ಇವತ್ತು ನಾವು ಪ್ರತಿಯೊಬ್ಬರನ್ನು ಆತ್ಮಾವಲೋಕನ ಮಾಡ್ಕೋಬೇಕಾಗಿದೆ ನಮ್ಮ ಸಮುದಾಯದ ಬಗ್ಗೆ ಯಾಕೆ ಈ ರೀತಿಯೆಲ್ಲ ಆಗ್ತಾಯಿದೆ ಯಾರಿಂದ ಆಗ್ತಾಯಿದೆ ಏನಕ್ಕೆ ಆಗ್ತಾಯಿದೆ ಅನ್ನೋದ್ರ ಬಗ್ಗೆ ಇವತ್ತು ಯಾರೂ ಅದ್ರ ಕಡೆ ಗಮನ ಹರಿಸುವಂಥದ್ದಿಲ್ಲ ಬರೀ ಕೇವಲ ನಾವು ಕಾಶಣ್ಣವ್ರಿಗಾಯಿತು ಅಥವಾ ಇನ್ನೊಬ್ರಿಗೆ ಅನ್ಯಾಯ ಆಯಿತು ಅಂತೇಳಿದ್ರೆ ನಮಗೇನು ಬಿಡಪ್ಪ ಅನ್ನೋ ಒಂದು ಮನಸ್ಥಿತಿ ಇಲ್ಲಿದ್ದೀವಿ ನಾ ಅವ್ರಿಗಾಗಿದ್ದು ಮತ್ತೆ ನಾಳೆ ನನಗೆ ಆಗಬಹುದು ಅನ್ನೋ ಒಂದು ಮುಂದಾಲೋಚನೆ ನಮ್ಮಲ್ಲಿಲ್ಲ ಅಂಥದ್ದು ಆಗಬಾರ್ದು ಅಂತ ಹೇಳಿದ್ರೆ ಇನ್ನು ಮುಂದೆ ನಾವೆಲ್ಲರೂ ಒಗ್ಗೂಡಿ ಇಂಥ ಒಂದು ಏಯ ಕೃತ್ಯಗಳನ್ನು ಖಂಡಿಸ್ತಾ ನಾವು ಹೋರಾಟದ ಮುಖಾಂತರ ನ್ಯಾಯ ಪಡ್ಕೋಬೇಕಾಗಿದೆ ಅಂಥೇಳಿ ಇನ್ನು ಮುಂದೆ ಆದ್ರೂ ನಾವೆಲ್ಲರೂ ಒಂದಾಗಿ ಕೆಲಸ ಮಾಡೋಣ ಒಗ್ಗೂಡೋಣ ಅಂತ ಹೇಳ್ತಾ ನನ್ನ ಎರಡು ಮಾತನ್ನು ಮುಗಿಸ್ತೀನಿ ಅದರಲ್ಲಿ ಅದಕ್ಕೂ ಈ ಮುನಿಯಂಕಟಪ್ಪ ಕಗ್ನಳ್ಳಿ ಮುನಿಯಂಕಟಪ್ಪನವ್ರನ್ನ ಕೊಲೆ ಮಾಡಿರೋದು ಖಂಡನೀಯ ಮತ್ತು ಈಗೇನು ತನಿಖಾಧಿಕಾರಿಗಳಿದ್ದಾರೆ ಆ ತನಿಖಾಧಿಕಾರಿಗಳ ಮೇಲೆ ನಮಗೆ ಭರವಸೆ ಇಲ್ಲ ಏನು ಮುಳಬಾಗಲು ಡಿ ಎಸ್ ಪಿ ಇದ್ದಾರೆ
ಅವರಾಗಲಿ ನಂಗ್ಲಿ ಪಿ ಎಸ್ ಎ ಮೇಲೆ ಯಾವುದೇ ಒಂದು ನಂಬಿಕೆ ಇಲ್ಲ. ಆದ್ದರಿಂದ ಈ ಒಂದು ವೇದಿಕೆ ಮುಖಾಂತರ ಮಾನ್ಯ ವರಿಷ್ಠಾಧಿಕಾರಿಗಳು, ಜಿಲ್ಲಾ ವರಿಷ್ಠಾಧಿಕಾರಿಗಳು ತನಿಖಾಧಿಕಾರಿಗಳನ್ನು ಬದಲಾವಣೆ ಮಾಡಬೇಕಂತೇಳಿ ಈ ಸಭೆ ಮುಖಾಂತರ ಒತ್ತಾಯ ಮಾಡ್ತಾ ಇದ್ದೀನಿ. ಅವರ ಅಣ್ಣಿಗೆ ಈ ಕೊಲೆ ನೀನು ಮರೆಯಕ್ಕೆ ಕೊಡ್ತೀಯಪ್ಪ, ಓಪನ್ ಮಾತಾಡ್ತೇನೆ ನಾನು. ರಾಮಕೃಷ್ಣ ಕೊಲೆನ 300,000 ಮಾರಿಯಕ್ಕೆ ಬಿಟ್ಟ. ಯಾರು ಮಾರಿದ್ದು? ಎಮ್ ಎ ಪಿ ಎಚ್ ಡಿ ಎಮ್ ಎ ಬಿ ಇ ಡಿ ಅನ್ನೋ ಓದಿ ಎಷ್ಟು ಓದಿರೋದು ಅದು ಅಂದರೆ ಪ್ರಜ್ಞಾವಂತರು ಅಂತ ಹೇಳಿದ್ರು ಅವಾಗ ಯಾರೋ ಪಾಪ ಚೆನ್ನಾಗಿ ಪ್ರಜ್ಞಾವಂತರು ಈ ದೇಶನ ನಮ್ಮವ್ರನ್ನ ಹಿಂಗೆ ಮಾರಿಯಾಕ್ತಾರೆ ಅನ್ನೋದಕ್ಕೆ ಈ ವೇದಿಕೆಯಲ್ಲಿ ಎಣ್ಣೆ ಸರಿ ನನಗೆ ಮಾತಾಡ್ತಾ ಇದ್ದೀನಿ. ನಾನು ಬೇಜಾರು ಮಾತಾಡಬೇಡಿ, ನಾನು ಭಾಳ ಹಳ್ಳಿನ ಸಂಘಟನೆ ಮಾಡಿದ್ದೀನಿ. ಬಟ್ ಈ ಏರಿಯೆಲ್ಲ ಗೊತ್ತು ನನಗೆ, ರಾಮಚಂದ್ರಪುರ ಗ್ರಹ ಇರ್ಬೋದು, ಸಿನಿಕ್ಪಲ್ಲಿ ಇರ್ಬೋದು. ನಾನು ಬ್ಯಾಗ್ ಹಾಕ್ಕೊಂಡು ಹೋರಾಟ ಮಾಡಿ ಹಳ್ಳಿ ಸ್ಕೂಲ್ಗೆ ತೆಗೆಸಿದ್ದೀನಿ, ಆಮೇಲೆ ರಸ್ತೆ ಹೋರಾಟ ಮಾಡಿಸಿದ್ದೀನಿ. ಹೆಚ್ಚಿನ ಆಗಿಸ್ತಂದ್ರೆ ನನಗೆ ಭಯಂಕರದ ಹೋರಾಟ ಏಟು ಬಿದ್ದಿತ್ತು. ಅದಿರಲಿ, ನಾನು ಏನು ಇವೇ ನಾನು ಹೇಳಲ್ಲ, ಎಲ್ಲಮ್ಮ ಬಳಗ ಆ ಬಳಗ ಈ ಬಳಗ ನಮ್ಮ ಬಳಗ ಬಿಳಗ ಕರ ಇವರೆಲ್ಲ ಕೂಡ ನರಗೆ ಸತ್ತೋಗಿದೆ. ಲೆಟ್ರೇಡ್ಗಳು ಮತ್ತು ಉಸಿಲಿ ಆಗಿಬಿಟ್ಟಿದ್ದಾರೆ ಇವರು. ಇವ್ರಿಗೆ ಕಾಪನ್ನು ಬರೋಕ್ಕಿಲ್ಲ, ಹೆಂಡ್ತಿನ ಕೈಗೆ ಹಿಡ್ಕೊಂಡು ಬಿಟ್ಟರು ಏನಾಗಲ್ಲ. ಒಂದು ಸರಿ ಒಬ್ಬ ಅಮ್ಮ ಎಸ್ ಎನ್ ಹಾಸ್ಪಿಟ್ಲಲ್ಲಿ ನಮ್ಮನೇ ಅಮ್ಮನ ಒಬ್ಬ ಎಳೆದು ಬಿಟ್ಟು ಎಳ್ಕೊಂಡ್ಬಿಟ್ಟು ಹಿಂಗೆ ಮೇಲೆಲ್ಲ ಬಿದ್ದು ಹೊರಲಾಗ್ಬಿಟ್ಟ. ಒಬ್ಬ ದೊಡ್ಡ ವ್ಯಕ್ತಿ ನ್ಯಾಯ ಮಾಡ್ದ, ಕರೆಸಿ ಹೇಳ್ತೀನಿ ಯಾರಂತ. ನಾನು ಹೇಳಿದೆ, ಸರ್ ಆ ಅಮ್ಮ ನಾವು ಹೆಣ್ಮಕ್ಳು ಇಟ್ಕೊಂಡವರು, ನಮ್ಮ ಹೆಣ್ಮಗನ ಕೆಳಗೆಲ್ಲ ಹಾಕಿ ಹೊರಲಾಸ್ಬಿಟ್ಟಿದ್ದೇನೆ, ನಾವು ಏನು ಮಾಡೋಕ್ಕಿಲ್ಲ, ನಾನು ಕೋರ್ಟ್ಗೆ ಹೋಗೋಕ್ಕಿಲ್ಲ, ಏನು ಬೇಡ, ಅದ್ರ ಮೇಲೆ ಕೇಸು ಮಾಡೋಕ್ಕಿಲ್ಲ. ಅವ್ರು ಹೆಂಗ್ಸನ್ ಒಂದ್ಸರಿ ನಮ್ಮ ಇವ್ರ ಯಜಮಾನರು ಕೈ ಹಿಡ್ದಿಂಗೆ ಬಿಟ್ಬಿಡಿ ಸರ್, ಸಾಕಾಗಿ. ಅಂದರೆ ಈ ಮನಸ್ಥಿತಿ ಇದೆಯಲ್ಲ, ಇದು ಯಾಕೆ ನಿಮ್ಗೆ ಸಿಟ್ಟು ಬರೋಕ್ಕಿಲ್ಲ? ನಾವು ಜಾಥ ಮಾಡಿದ್ರಿ ಎಲ್ಲಿಂದ? ಕಾಶಿಪುರದಿಂದ ಮಾಡ್ತಾಯಿದ್ರೆ ಅವ್ರ ಅಣ್ಣ ನಮ್ಮನ್ನು ಹೀ ಹೀ ಅಂತ ನೋಡೋದು, ಕರಗ ಹೀ ಹೀ ಅಂತ ಅಂದರೆ ನಾವು ಒಂಥರ ಸ್ಲೇವ್ಸ್ ಇದ್ದ ಇವರಿದ್ದಂಗೆ, ಏನೋ ಅವ್ರ ಮನೆ ಜೀತಾಳಿದ್ದಂಗೆ ನಮ್ಮ ಬಿಹೇವ್ ಮಾಡ್ತಾ. ಆಮೇಲೆ ಊಟದ ವ್ಯವಸ್ಥೆಗಳು ನಮ್ಮ ಇವ್ರು ಬಂದಿದ್ದರು, ನಮ್ಮ ಕಾಶಿಯವರು. ಅವ್ರ ಅಮ್ಮನಿಗೆ ಅವ್ರ ಹೆಂಗಸರಿಗೆ ಕಾಶಿಪುರ ಅವರ ಅವ್ರ ಹೆಂಡತಿ ಕೆಲಸ ಕೊಡಬೇಕಾದ್ರೆ ಏನು ಆಯ್ತು ಸ್ವಾಮಿ ಇವರು ಇದಾಗಿದ್ದರು, ಏನೋ ಉಸ್ತುವಾರಿ ಮಂತ್ರಿ ಇಡೀ ಜಿಲ್ಲೆ ಇದು ಜೆಡ್ ಪಿ ಅಲ್ಲಿ ಎಷ್ಟು ಹಿಂಗಾಗಿ ಗೆರ ಮಾಡಿಬಿಟ್ರು ಒಳಗೆ ಗೆರ ಮಾಡಿದರೆ ಅವ್ನಿಗೆ ಹೇಳಿದರೆ ನೀನು ಒಬ್ಬ ದಲಿತನಾಗಿದ್ಯಾ, ಕೊಲೆ ಆಗಿದೆ, ಬರೆಯಂಗವಾಗಿ ಕೊಲೆ ಮಾಡಿದ್ದಾರೆ, ಕುಚ್ಚಾಕಿದ್ದಾರೆ, ನಿನಗೆ ಯಾಕೆ ಗೊತ್ತಿಲ್ಲ, ನೀನು ಯಾರು ನೀನು ಉಸ್ತುವಾರಿ ಮಂತ್ರಿ ಅಂತ ಹೇಳಿದ್ದು ಅಂತ ಕೇಳಿದೆ ನಾನು. ಯಾರು ನೀವು ಸೋಷಿಯಲ್ ವೆಲ್ಫೇರ್ ಮಿನಿಸ್ಟರ್ ಆಗಿದ್ದು, ಯಾವ ನೀನು ಮಾಡಿದ್ದು ಅಂತ ಕೇಳಿದೆ ನಾನು. ಅಲ್ಲಿರೋರಲ್ಲ, ಏನಪ್ಪ ಒಬ್ಬ ಮಿನಿಸ್ಟರ್ ನಿನಗೆ ಅನ್ಬೋದ, ಯಾರು ಹೇಳ್ತಾಡೋದು ಈ ಚಮಚಾಗಳು ನಮ್ಮಲ್ಲಿದ್ದಾರಲ್ಲ ಚಮಚಾಗಳು, ಅವಾಗ ಹೇಳಿದ್ರು ಭಾಳ ಚೆನ್ನಾಗಿ ನಮ್ಮ ಇವರು ಸರಂಗ ಈ ಚಮಚಾಗಳು ನಮ್ಮಲ್ಲೆಲ್ಲರೂ ಜಾಸ್ತಿ ಆಗಿಬಿಟ್ಟಿದ್ದಾರೆ. ಅವ್ರಿಗೆ ಹೇಳಿದೆ ಇವ್ರಿಗೆ ನರಗಳು ಸತ್ತೋಗಿದೆ ಅಂತ ಹೇಳಿ, ನರಗಳಲ್ಲ ನರಗಳೇ ಇಲ್ಲ ಇವರಿಗೆ, ನೀನು ನರನ ಇದ್ದ ಅದು ಎದ್ದೇಳ್ತದೆ ಯಾವಾಗನ, ನರೇನಿಲ್ಲ ಆಗ್ಬಿಟ್ಟಿದೆ ಇವರಿಗೆ. ಅದರಿಂದ ದಯವಿಟ್ಟು ನನಗೆಲ್ಲ ಗೊತ್ತಿದೆ, ಎಲ್ಲರೂ ಕೂಡ ಎಲ್ಲರೂ ಸತ್ತೋಗಿರೋದ್ರಿಂದ ಅದು ಹಂಗೆಲ್ಲ. ನಾನು ಆವತ್ತು ಹೇಳಿದೆ ಬಡವರ ಸಿಟ್ಟು ರೆಟ್ಟಿಗೆ ಬಂದರೆ ಚೂರು ಚೂರು ಅಂತ. ಅವಾಗ ಅವ್ರು ಹೇಳಿದ್ರು ನಮ್ಮ ಇವ್ರಿಗೆ ಇವರು ಏನಂತಂದರೆ ನಮ್ಮ ರೇವಣ್ಣ ಅವ್ರ ಫ್ರೆಂಡು ಅಂದರೆ ಒಂದು ಬಾಂಬ್ ಸ್ಫೋಟದಾದಾಗ ಅದರ ಕಣಗಳು ಅಲ್ಲೇ ಅದು ಸ್ಫೋಟ ಆಗ್ತದೆ. ಹಂಗೆ ನಾವು ಒಂದು ಬಾಂಬ್ ಇದ್ದಂಗೆ ನಾವು ಇರೋಂಥವ್ರು ಯಾರು ನರಗಳು ಅಥವಾ ನಮ್ಮ ಜನ ಮಾಡ್ಕೊಳ್ದಿರ ಇರೋರು ಅವ್ರು ಎಲ್ಲೇ ಇರಲಿ ಹೋರಾಟಕ್ಕೆ ಬರ್ತಾರೆ. ಏನು ಮುನಿಂಟಪ್ಪಂದು ಏನು ತಪ್ಪು ಮಾಡಿದ್ದಾನೆ, ಎಷ್ಟು ಸ್ಟ್ರಾಟಜಿ ಬಳಸ್ತಾ ಇದ್ದಾರೆ ಅಂದರೆ ನಮ್ಮವ್ರನ್ನ ಎತ್ಕಟ್ಟಿ ನಮ್ಮವ್ರನ್ನ ಕರೆಸಿ ಕೊಲೆ ಮಾಡಿಸ್ತಾರೆ. ಯಾಕೆ ಅಂದರೆ ಅವ್ರಿಗೇನಾಗಿದೆ, ಇಲ್ಲಿ ದಲಿತರು ಅವ್ನು ಯಾರು ಹೇಳಿದ್ರು, ಸುಧಾಕರ್ ಯಾರು ಹೆಲ್ತ್ ಮಿನಿಸ್ಟರ್ ಒಂದು ಮನೆ ಹೇಳಿದ್ದೆ ಅಂತ ಚಿಕ್ಕಬಳ್ಳಾಪುರದಲ್ಲಿ, ಯಾರಕ್ಕ ಸುಧಾ ವೆಂಕಟೇಶ್ಕ. ಓ ಸುಧಾ ವೆಂಕಟೇಶ್ ಏನೋ ಬಿಡ್ರಿ ನಿಮ್ಮವರಲ್ಲ, ಅವ್ರಿಗೆ ಬಂದ ಕಾಸು ಕೊಟ್ಟಿದ್ದು ಥರ. ಇವತ್ತು ನಾಳೆ ಅಂಬೇಡ್ಕರ್ ಅವರ ಸಮಾಧಿ ನಮಸ್ಕಾರ ಮಾಡೋಕೆ ಎಷ್ಟು ರೋಲ್ ಕಾಲ್ ಮಾಡಿದ್ದಾರೆ ನನಗೆ ಗೊತ್ತಿದೆ. ಅವ್ರು ಯಾರು ಅಂಬೇಡ್ಕರ್, ಅವ್ರು ಅಂಬೇಡ್ಕರ್ ಅಂದೇ ಗೊತ್ತಿಲ್ಲ ಅವ್ರಿಗೆ. ಏನು ನಾನು ಹಿಂಗಿಟ್ಕೊಂಡು ಎಲ್ಲ ಇಟ್ಕೊಂಡು ಹೋಗ್ತಾರೆ. ಅವ್ರು ಅಂಬೇಡ್ಕರ್ ಓದ್ಕೊಂಡ್ರೆ ಏನು ಉಸಿಲಿ ಹೇಳ್ಬಾರ್ದು, ಇಲ್ಲಿ ಮೇಲೆ ಇಲ್ಲಿ ಮುನಿ ಟಪ್ಪನ ಕೊಲೆ ಆಗಿದೆಪ್ಪ ಬರ್ರಿ ಅಂದರೆ ಓ ಬಾಂಬೆಗೆ ಹೋಗ್ಬೇಕು ನಮ್ಮ ತಾತ ನಮಸ್ಕಾರಕ್ಕ ಏನ್ಕ ಎಲ್ಲ ಏನು. ಈಗ ಒಬ್ಬ ಪೂಜಾರಿ ಅವ್ನು ಸುಮ್ಮನೆ ನಮಗೆ ಬೆಂಕಿ ಕೊಡಲ್ಲ ಏನೋ ಇದು ಸಾಮಾನು ಕಡ್ಡಿ ಏನದು ಕರ್ಪೂರ ದುಡ್ಡು ಹಾಕಿ ನಾವು ನಮಸ್ಕಾರ ಹೋದ್ರು ಸುಮ್ಮನೆ ಪುಕ್ಸೈಟ್ ಕೊಡಲ್ಲ ಅವನು. ಒಬ್ಬ ಬೆಂಕಿನ ನಮ್ಗೆ ನೋಡಿಸಿ ದುಡ್ಡು ಹಾಡ್ತಾನೆ ಅಂದರೆ ಅವ್ನು ಪುಕ್ಸೈಟ್ ಎಲ್ಲ ಬೆಂಕಿ ಕೊಡೋದು ನಮಗೆ ಕಾಸು ಕೊಟ್ಟು ಅವ್ನು ಬೆಂಕಿ ಕೊಡ್ತಾನೆ. ಹಂಗೆ ಇವರು ಏನಾಗಿದೆ ಅಂಬೇಡ್ಕರ್ ನೋಡಿಸ್ಕೊಂಡು ಈ ನಾನು ಹೇಳಿದ್ನಲ್ಲ ಬೆಂಕಿ ಏನು ಸಾಮಾನು ಇದು ಕರ್ಪೂರ ಥರ ಆಗ್ಬಿಟ್ಟಿದ್ದಾರೆ ಇವರೆಲ್ಲ. ಅದಕ್ಕೆ ಇವ್ರಿಗೇನು ಶ್ವಾಸನ ಬೇಕು ಒಂದಿಲ್ಲ. ನಾನು ಏನೋ ಬುದ್ಧಿವಂತ ಥರ ಸ್ಟ್ರಾಟಜಿಯಾಗಿ ಮಾತಾಡಲ್ಲ. ನನಗೆ ಸುಮಾರು ನಾನು 45 ವರ್ಷ ನಾನು ಹಳ್ಳಿ ಸುಡ್ತಿದ್ದೀನಿ, ಪುಡಾರಿ ಕೆಲಸನೇ ಮಾಡಿಲ್ಲ, ನಾನು ಅಂಥವನಲ್ಲ. ಆದ್ದರಿಂದ ವೇದಿಕೆಯಲ್ಲಿ ನಮ್ಮವರೇ ಸಂಘಟನೆಯಲ್ಲಿರ್ಕಂಥ ಬುದ್ಧಿಜೀವಿಗಳಂತ ಬ್ರಾಹ್ಮಣರಾಗಿಬಿಟ್ಟಿದ್ದಾರೆ, ಅವ್ರು ನಾನು ವೇದಿಕೆ ಕೊಡಬೇಕಾದ್ರೆ 15 ವರ್ಷ ತಗೊಂಡ್ರು.
ನಂದೇ ಊಟ, ನಂದೇ ಜನರಲ್ ಸೇರಿಸೋದು. ನಾನು ಲೈನಲ್ಲಿ ಬಂದರೆ ಅವ್ರು ಭಾನುವಾರದ ಲೀಡರ್ಗಳು ಭಾನುವಾರ ಕೆಸ್ಕೋದು, ಎಲ್ಲರೂ ಕೆಸಾಗಿರ್ತಾರೆ. ನಾನು ಮುಂದೆ ಹೇಳಿದ್ರು ಭಯ ನಡ್ರಿ ಹಿಂದಕ್ಕೆ ಅಂತ ಹೇಳೋರು. ಅಂದರೆ ಎಲ್ಲೂ ಕೂಡ ಶಮಕ ವರ್ಗ ಮತ್ತು ನಮ್ಮಲ್ಲಿ ಕೂಡ ಏನು ಶಮಕ ಇಲ್ಲಿ ಶಮನ ಕದಿ ಅಂತವ್ರು ಕೂಡ ಇದ್ದಾರೆ. ನಾವು ಬೇರೆಯವ್ರ ಬಗ್ಗೆ ಮಾತಾಡೋದಕ್ಕಿಂತ ನಾವು ಅಂಬೇಡ್ಕರ್ನ ಓದ್ಕೊಂಡ್ಬಿಟ್ರೆ ಏನು ನಮಗೆ ಪ್ರಾಬ್ಲಮ್ ಇರೋಕ್ಕಿಲ್ಲ. ಇಂಥ ಮುನೇನ್ ಟಾಪ್ ಅವರು 1000 ಜನ ಹುಡ್ತಾರೆ, ಸಾಯಕ್ಕೆ ರೆಡಿ ಇರೋಲ್ಲ. ಅಂದರೆ ಮುನೇನ್ ಟಾಪ್ನ ಸಾವು ನಮ್ಮೆಲ್ಲರ ಸಾವು ಕೂಡ, ನೀವು ಅಂದ್ಕೊಂಡಿರ್ಬೋದು. ಇವತ್ತು ಎಷ್ಟು ಜನ ಹೇಳ್ಬಾರ್ದು, ಎಲ್ಲೆಲ್ಲೋ ಹೇಳಿ ಹೋಗ್ತೀನಿ, ಯಾವ ಊರ್ಗನ ಆ ಊರು ಈ ಸಂಘ ಆ ಸಂಘ ಹಣ ಲೆಟರ್ ನೋಡು ಉಸಿಲಿಗೆ ಹೋಗಿದ್ರೆ ದೇವಸ್ಥಾನ ಕಟ್ಟಕ್ಕಂತಲ್ಲ ಹೇಳ್ತಾರಲ್ಲ. ಇಂಥ ಇವತ್ತು ಕೊಲೆಯಾದಾಗ ಯಾಕೆ ಇವ್ರಿಗೆಲ್ಲ ಸಿಟ್ಟು ಬಂದಿಲ್ಲ? ನನಗೇನು ಇವೇನು ನಿಮ್ಮಿಂದ ಏನು ಬೇಕಾಗಿಲ್ಲ. ನಮಗೆ ಯಾರು ಮೆಚ್ಚುಗೆನೂ ಬೇಕಲ್ಲ, ಎಲೆಕ್ಷನ್ ನಿಲ್ಲಬೇಕು. ನಾನೇನು ಯಾರು ತಗೊಂಡು ಓಟ್ಗೇನು ಕೇಳಬೇಕಾಗಿಲ್ಲ. ನಾನು ಓಟ್ಗೆ ಬರೋದೂ ಇಲ್ಲ. ನಾನು ಹೋರಾಟದೆ ನನ್ನ ತ್ಯಾಗ ಎಲ್ಲಿ ಪ್ರತಿಭಟನೆ ಮಾಡಿಸೋದು. ಅದಕ್ಕೆ ನಿಮಗೆ ಕಾಮನ್ ಸೆನ್ಸ್ ಕೂಡ ಎಲ್ದಾಗ್ಬಿಟ್ಟಿದೆ ನಮ್ಮವ್ರಿಗೆ. ಏನಂತಂದರೆ ಬರೀ ಒಬ್ಬರೊಬ್ಬರು ಮಾತಾಡೋದು ವಿಜಯ್ ಕುಮಾರ್ ಅವರೇ ಅಂತೆ, ಶ್ರೀರಂಗಪ್ಪನ ಹಿಂಗೆ ಅಂತ ನಮ್ಮವ್ರು ಮಾತಾಡ್ಕೊಳ್ತಾರಂತೂ ಈ ದೇಶದ ವ್ಯವಸ್ಥೆ ಬಗ್ಗೆ ಹೆಂಗೆ ಏನು ಅಂತ. ನಾನು ಮೊನ್ನೆ ತಾನೇ ನಿನ್ನೆ ಓದಿದೆ ಏನಂತಂದರೆ, ಅಂಬೇಡ್ಕರ್ ಅವರು 6ನೇ ಡಿಸೆಂಬರ್ 6ನೇ ತಾರೀಕು ತೀರೋಗ್ತಾರೆ. ಅವ್ರು ಇನ್ನು 5 ದಿವಸ ಇದ್ದಂಗೆ, 5 ತಿಂಗಳು ಮತ್ತು ಇನ್ನು 3-5 ದಿವಸ ಇದ್ದಂಗೆ ರತನ್ಗೆ ಅವ್ರು ಹೇಳ್ತಾರೆ ಎಫ್ ಎಗೆ, ಯಾಕೆ ನಾನು ಹಿಂಗೆ ನೋಡ್ತಾ ಇದೆಯಾ 3 ದಿವಸದಿಂದ ಯಾಕೆ ಅಳ್ತಾ ಇದ್ದೆ ಇದು ಅಂಬೇಡ್ಕರ್ ಜಯಂತಿನೂ ಯಾಕೆ ಅಂದಾಗ, ಏನು ಮಾಡಲಿ ನನಗೆ ಬೇಸರ ಆಗಿದೆ. ನಾನು ಕಷ್ಟ ಬಿದ್ದು ನಾನು ಸಂವಿಧಾನ ಬರೆದೆ, ಎಲ್ಲ ನಮ್ಮವ್ರ ಬಗ್ಗೆ ಕಷ್ಟ ಬಿದ್ದೆ, ಎಷ್ಟೋ ಪದವಿಗಳು ಕಳ್ಕೊಂಡೆ, ಏನೋ ಕೆಲಸಗಳಿಗೆ ಹೋಗೋದು ಕಳ್ಕೊಂಡೆ, ಆಮೇಲೆ ಜಡ್ಜ್ ಆಗೋದು ಕಳ್ಕೊಂಡೆ, ಆಮೇಲೆ ಇಂಜಿ ಎಲ್ಲ ಕಳ್ಕೊಂಡೆ. ಯಾಕೆ ನಮಗೋಸ್ಕರ ಆದರೆ ನಾನು ಕಷ್ಟ ಬಿದ್ದಿದ್ದನ್ನ ಯಾರು ಲೂಟ್ ಹೊಡಿತಾರೆ ಅಂದರೆ, ನಮ್ಮಲ್ಲಿರೋಕ್ಕಂಥ ಓದಿದವರು ಏನು ಓದಿದ್ದಾರೆ ಯಾರು ಈ ಬೂರ್ಜುವಾಗಳು, ಅವರು ದುಡ್ಡು ಮಾಡೋದು ಹೆಂಡತಿ ಮಕ್ಕಳಿಗೇನೋ ಸತ್ಯನಾರಾಯಣ ಪೂಜೆ ಮಾಡೋದೇನೋ ಅವ್ರ ಮಕ್ಕಳು ಮರಿಗಳು ನೋಡ್ತಾರೆ ಹೊರತು ನಮ್ಮವರು ನನ್ನ ತಮ್ಮನ ಯಾರೋ ನನ್ನ ತಮ್ಮನ ಮಕ್ಕಳಿಗೆ ಅವ್ರಿಗೆ ಕೂಲಿ ಹೋಗ್ತಾನಪ್ಪ ಅವ್ರ ಮಕ್ಕಳಿಗೆ ಪುಸ್ತಕ ತೆಕ್ಕೊಳ್ಳಲ್ಲ ಅನ್ನೋದು ಕಾಮನ್ ಸೆನ್ಸ್ ಕೂಡ ಇಲ್ಲ ಈ ನೌಕರರಿಗೆ ಅಂತ. ನಾನು ನಿನ್ನೆ ಓದಿದ್ದೆ, ನಿನ್ನೆ ಓದಿದ್ದು ಯಾರೋ ಮೌರ್ಯ ಅಂತ ಬರೆದಿದ್ದಾರೆ, ಭಾಳ ಚೆನ್ನಾಗಿ ಅಂದರೆ ಇಷ್ಟೇ ಕರೆಕ್ಟಾಗಿ 5ನೇ ತಿಂಗಳಲ್ಲಿ ನಾನು ಸ್ವತಃತಾರೆ 5 ತಿಂಗಳು ಮತ್ತು 3-5 ದಿವಸದಲ್ಲಿ 5 ದಿವಸದಲ್ಲಿ ಮಾತ್ರ ರತನ್ಗೆ ಹೇಳ್ತಾರೆ. ಅದಕ್ಕೆ ಇಲ್ಲಿ ದೇಶದಲ್ಲಿರ್ಕಂಥ ಅಲ್ಲಿ ಲೂಟ್ ಹೊಡೆದಂಥವ್ರು ನಮ್ಮನ್ನು ಹೆಸರು ಹೇಳ್ಕೊಂಡು ಮೀಸಲಾಯ್ತಿ ಮೀಸಲಾಯ್ತಿ ಬಗ್ಗೆ ಹೇಳಿದ್ರಲ್ಲ, ಇನ್ನು ಈಗ ಖಾಸಗೀಕರಣ ಆಗಿಬಿಟ್ಟಿದೆ, ಪ್ರೈವೇಟೈಸೇಷನ್ ಮಾಡಿಬಿಟ್ಟಿದ್ದಾರೆ, ನಿಮ್ಗೆ ಮೀಸಲಾಯ್ತಿ ಇಲ್ಲೇ ಇಲ್ಲ, ಭಾಳ ಸ್ಟ್ರಾಟಜಿ ಬಳಿದಿದ್ದಾರೆ. ನಿಮ್ಗೆ 8 ಲಕ್ಷ ಇದ್ದರೆ 8 ಲಕ್ಷ ಒಳಗೆ ಇದ್ದರೆ ನಿಮಗೆ ಮೀಸಲಾಯ್ತಿ, 8 ಲಕ್ಷ ಆಚೆ ಇದ್ದರೆ ನಿಮ್ಗೆ ಮೀಸಲಾಯಿಸಿಲ್ಲ. ಆದರೆ 10% ಅವರಿಗೆ 10,000 ಅಥವಾ 10% ಕೊಟ್ಟಿರೋರಿಗೆ ಎಷ್ಟಾನೇ ಇರ್ಬೋದಂತೆ. ಇದು ಓದಿದ್ದಾರೆ ನೀವು ಕೆನೆಪದ್ರ ಓದಿದ್ದೀವಲ್ಲ, ಇಟ್ಸ್ ಕಾಮನ್ ಸೆನ್ಸ್ ರೀ. ಯಾಕೆ ಓದೋಕ್ಕಿಲ್ಲ ನೀವೆಲ್ಲ, ಏನು ಬೇಕು ಇವೆಲ್ಲ ಹೇಳಿ. ಈಗ ಕೆರೆಪಾತ್ರ ಅಂದರೆ ಏನು? ಈಗ ನಾನು ಹೇಳೋದು ಶಿವರಾಮ್ ಅವರು ಹೆಂಗಸರು ಓದ್ರಂತೆ, ಎಸ್ ಶಿವರಾಮ್ ಅವರು ದೇವಸ್ಥಾನಕ್ಕೆ ಬರ್ಲಿಸಿಲ್ಲ, ಸಾಮಾನ್ಯ ಅವರು ದೇವಸ್ಥಾನಕ್ಕೆ ಬಿಡಿಲ್ಲಂತೆ. ಅದು ಫೋನ್ ಮಾಡ್ತಾರೆ, ರೇ ನಾನು ಡಿ ಸಿ ರೀ, ರೇ ನಾನು ಹೆಂಗಸರು ಬಿಡ್ರಿ ಅಂತ ಕೇಳ್ಕೊಂಡಂತೆ. ನಡೆಯೋ ಡಿ ಸಿ ಗೀಸ್ ಒಳಗೆ ಬಿಡೋಲ್ಲ ಅಂದ್ರಂತೆ. ಅಂದರೆ ಕೆನೆಪಾತ್ರೆಯಲ್ಲಿ ಈ ಸ್ಟ್ರಾಟಜಿನೆಲ್ಲ ಓದ್ಕೊಳ್ಬೇಕು ನೀವು. ಏನಂತಂದರೆ 10% 3% ಇವರಿಗೆ 10% ಮೀಸಲಾಯ್ತು ಕೊಟ್ಟಿದ್ದಾರೆ, ಅವ್ರಿಗೆ ಯಾವುದೇ ಇದಿಲ್ಲ. ನೀನು ಎಷ್ಟು ಕೋಟಿ ಕಾನ ಇರ್ಬೋದು, ನಿನಗೆ ನಿನ್ನ ಮಗಳು ಹೋಗ್ತಾರ ಮೀಸಲಾಯ್ತಿ ಇದೆ. ಆದರೆ ನೀನು 8 ಲಕ್ಷ ಆದರೆ 8 ಲಕ್ಷ ಒಳಗಿದ್ರೆ ನಿನ್ನ ಮಗಳಿಗೆ ಮೀಸಲಾಯ್ತಿ. ನಮ್ಮ ಜಯರಾಮ ಪ್ರಿನ್ಸಿಪಾಲ್ ಮಗಳು ಸ್ಕೂಲ್ ಸೇರ್ಸೋಕ್ಕೋದ್ರೆ ಇಲ್ಲಪ್ಪ ನಿನ್ನ ಜಾಸ್ತಿ ಇದೆ ಇನ್ಕಮ್, ನಿನ್ನ ಮಗಳಿಗೆ ಸಿಟ್ಟಿಲ್ಲ ಅಂತ ಅಂದ್ಬಿಟ್ರಂತೆ. ಅದನ್ನೇ ಹೇಳ್ದ ನನಗೆ. ಅದಕ್ಕೆ ನಾನು ಹೇಳೋದಾದರೆ ಮುನೇಂಟಪ್ಪರ ಸಿಟ್ಟು ನಿಮಗೆಲ್ಲರೂ ಬರಲಿ. ಎಷ್ಟಂತ ನೀವು ಸುಮ್ಮನೆ ಇರ್ತೀರಾ? ನೀವು ಯಾರು ಅಷ್ಟೇ ನಮ್ಮವ್ರು ಹೆಂಗಂದ್ರೆ ಅಧಿಕಾರಿಗಳು ಹೋಗ್ಳೋದೇನೋ, ಈ ಸಬ್ ಇನ್ಸ್ಪೆಕ್ಟರ್ ಹೋಗ್ಳೋದೇನೋ, ಅವನು ಯಾರು ಡಿ ಎಸ್ ಪಿ ಹೋಗ್ಳೋದು, ಬಲ್ಲ ಒಳ್ಳೆಯವನು ಅವನು. ಅಯ್ಯೋ ನಮ್ಮನ್ನು ಯಾವ ತಾನು ಹೋಗಿದ್ರೆ ಎಲ್ಲ ನಾವು 800 ಕೊಡ್ತಾನೆ ಹೋಗ್ಳೋದು ನನ್ನ ಮಕ್ಕಳು ಏನಾದ್ರು ನೀವು ಇದು ಅಣ್ಣ ವಿಜಯ್ ಕುಮಾರ್ ಇದ್ದಾರೆ ಸಂಘದವ್ರು, ಅವ್ರಿಗೇನು ಕೆಲಸ ಇದೇ ಕೆಲಸನ ಗಲಾಟೆ ಮಾಡೋದು ನನ್ನ ಮಕ್ಕಳು ಅಂತ ನಮ್ಮನೆ ಬೈಯೋದು. ಅಂದರೆ ಯಾರೋ ಮೇಲೆ ಅವ್ರು ಸ್ಟೇಟ್ ಲೀಡ್ರು. ಓಹೋಹೋ ಏನಪ್ಪ ಇನ್ಸೋ ಸ್ಟೇಟ್ ಲೀಡ್ರು. ನಾನು ಹೇಳ್ತಾ ಇದ್ದೀನಿ ಬೇಜಾರು ಮಾಡ್ಕೊಂಡು, 45 ವರ್ಷ ಆಗಿದೆ ನಾನು ಸ್ವಂಗೇಟೆ ಬಂದು, 76-77 ಬಂದನೋ, ನಾನು ಒಂದು ಹಳ್ಳಿ ಕೂಡ ಫಿಟ್ ಅನ್ಫಿಟ್ ಇವತ್ತು ಡೌಟ್ ಇದೆ ನನಗೆ. ನಮ್ಮ ಮನೆ ಕೂಡ ಭಾಷೆ ಹೇಳಿದ್ದೀನಿ, ಇವತ್ತು ಕೂಡ ನಾನಲ್ಲ, ನಾನು ಲೀಡರ್ ಆಗ ಸಾಧ್ಯ ಲಾಯಕ್ಕಿಲ್ಲ, ನೀವು ಸಾಧ್ಯನೇ ಇಲ್ಲ. ಒಂದು 5 ನಿಮಿಷಕ್ಕೆ ಒಂದು ಅತ್ಯಾಚಾರ ಆಗ್ತಾಯಿದೆ ನೋಡಿರ್ಬೇಕು ನೀವು. ಅಂದರೆ ನ್ಯಾಷನಲ್ ಬ್ಯೂರೋ ಇದಿಲ್ಲ, ಆ ಅಂಕಿಅಂಶಿಕೆ ಪ್ರಕಾರ 5 ನಿಮಿಷಕ್ಕೆ ಒಂದು ರೇಪ್ ಆಗ್ತೈತೆ, 24 ಗಂಟೆಗಳಿಗೆ 11 ಹಲ್ಲೆಗಳಾಗ್ತೈತೆ ನಮ್ಮಲ್ಲಿ, ಆಘಾತಗಳಾಗ್ತೈತೆ. ಆಮೇಲೆ 24 ಗಂಟೆಗೆ 3 ಕೊಲೆ ಆಗ್ತೈತೆ ನಮ್ಮ ದೇಶದಲ್ಲಿ. ಯಾಕೆ ಓದ್ಕೊಳ್ಳೋಕ್ಕಿಲ್ಲ ನೀವು? ಯಾಕೆ ಇವಾಗ ಮುನೇಂಟಪ್ಪನ ಇದು ತಾಶಾರ ತಿಳ್ಕೊಂಡಿದಾರ? ನಮ್ಮ ಮನೆಗೆ ಹತ್ರ ಬರ್ತದೆ, ನೀನು ಅನ್ಕೊಂಡಿರ್ಬೋದು. ನಿಮ್ಮ ಹೆಂಗಸರು ನೀನು ಒಳ್ಳೆ ಶೋಕಿಯಾಗಿ ದೇವಸ್ಥಾನಕ್ಕೆ ಹೋಗೋ, ಅಲ್ಲೇ ಕೈ ಇಟ್ಕೊಂಡ್ಬಿಡ್ತಾರ, ಏ ಬರಲಿ ಅಂತ ಗ್ಯಾಪ್ ಇಟ್ಕೊಳ್ಳಿ. ನೀವು ಅನ್ಕೊಂಡಿರ್ಬೋದು, ಎಲ್ಲಿವರೆಗೂ ನೀವು
ನೀವು ಇದು ಏನು ವಿದ್ಯಾಮಂತ್ರಿಗಳು ಅಂಬೇಡ್ಕರ್ ನೀವು ತಹಶೀಲ್ ಮಾಡ್ತಿರೋ, ಎಲ್ಲಿವರೆಗೂ ನೀವು ಏನು ಸತ್ಯನಾರಾಯಣ ಪೂಜೆ ಮಾಡ್ತಿರೋ ಅಲ್ಲಿವರೆಗೂ ದ್ರೋಹ ಬಗ್ದಂಗೆ. ನಿಮಗೆ ಏನಿಲ್ಲದಾದ್ರೆ ಬೊಂಬಾಟಗೆ ಬಿಡಿ ಸರ್, ನಮ್ಮ ಆಫೀಸರ್ಗಳು ಬರ್ತಾರೆ ನೋಡಿರಬೇಕು. ಏನನ್ನ ಸರ್ ಈ ಕೆಲಸ ಮಾಡಿದ್ರೆ ನಾನು ಅವನೇ ರೀ ಹೋಗು, ಇನ್ನೊಬ್ಬರು ಬರ್ತಾರೆ ಗೌಣನು. ಆಹಾರ ಸರ್ ನಮ್ಮವ್ರು ನಾನು ಅಲೋ ಮಾಡೋದು ಸರ್, ನೀನೇನು ಸರ್ ಏನು ಕೆಲಸ ಮಾಡ್ತೀನಿ ಅಂದರೆ ನಮ್ಮವ್ರು ಯಾರು ವಿರುದ್ಧವಾಗಿರೋದು ನಮ್ಮವರೇ. ಇವರು ಬುಟ್ಟಗೆ ಹಾಕಬೇಕಾಗಿದೆ, ಇವರು ಓದಲು ಬುಟ್ಲಾಗ ಹಾಕಬೇಕಾಗಿದೆ, ಇವರು ಎಮ್ ಎ ಪಿ ಎಚ್ ಡಿಗೆ ಬೋ, ಇವರು ಐ ಎ ಎಸ್ ಬುಟ್ಟಾಗ ಹಾಕಬೇಕಾಗಿದೆ. ನಾವು ಎಲ್ಲಿವರೆಗೂ ನಾವು ಇವ್ರನ್ನ ಪ್ರಶ್ನೆ ಮಾಡೋಕ್ಕಿಲ್ಲ, ನಮ್ಮನ್ನು ಮಾರಾಕ್ತಾರೆ ಇವರು. ಇವ್ರು ಹೆಂಗೆ ಅಂದರೆ ಯಾರೋ ಹೇಳ್ತಾ ಇದ್ದ ಸರ್ ನಾನು ಮನೆ ಕಡೆ ಹೋಗಲೇ ಇಲ್ಲ, ಬೇಜಾರು ನನಗೆ ಹೋಗಿಲ್ಲ, ಸುಮಾರು 30 ವರ್ಷ ಆಯಿತು. ನಮ್ಮ ಅಪ್ಪ ತಿರೋಗ್ಬಿಟ್ಟಾಳೈತೆ, ನಾನು ತಮ್ಮನ್ಗೆ ಹೇಳ್ಬಿಟ್ಟಿದ್ದೀನಿ ನೀನು ನೋಡ್ಕೊ ಅಂತ. ಅವನು ತಮ್ಮ ಕೂಲಿ ಮಾಡಿಕೊಂಡು ಕುರಿಗಳು ಮೇಯಿಸ್ಕೊಂಡು ತಾಯಿಗೆ ಸಹಾಯ ಲಾಸ್ಟ್ವರೆಗೂ ಜೊತೆಯಲ್ಲಿ ಇಟ್ಕೊಂಡು ಗಂಜಿ ಹಟ್ಟಿ ಸಾಕ್ತಾನೆ. ಒಂದು ಸತಿ ಓದ್ಲಂತೆ ಅಮ್ಮ ಅವರ ಹೆಂಗಸರು ಐ ಎ ಎಸ್ ಆಫೀಸರ್ ಹೆಂಗಸರು ಸ್ಮೆಲ್ಲು ಬೇಡ ಬೇಡ ಎತ್ಕೊಂಡೋಗ್ಬಿಡಿ ಇಲ್ಲಿಂದ ಕಳಿಸ್ಬಿಡು ಅಂತ. ಏನು ಕೇಳಿಲ್ಲಂತೆ ಅವನು, ಏನು ಹೆಣ್ರಿ ಮಾತೇ ಕೇಳಬೇಕು, ಏನು ಗುಲಾಮ್ ನೀವು ಸರಿ ಓದ್ಕೊಂಡಿದ್ರಲ್ಲ ಸರಿ ಕಳಿಸ್ಬಿಟ್ಟಂತೆ ಅವನ ಹೆಂಡತಿ. ಆಮೇಲೆ ತಿಥಿ ಭಾಳ ಚೆನ್ನಾಗಿ ಮಾಡ್ತಾರೆ ನಮ್ಮ ಓದಿದವರು, ಇವ್ರು ಇದಾರಲ್ಲ ವಿದ್ಯಾವಂತರುಗಳು ಮತ್ತು ನೌಕರರು, ಅಯ್ಯೋ ಎಲ್ಲ ಚೆನ್ನಾಗಿ ತಿಥಿ ಬೈತಿ ಒಳ್ಳೆ ಊಟಗಳಾಕೆ ನಮ್ಮ ತಾಯಿಗೆ ತಿಥಿನಪ್ಪ ಇವತ್ತು ಊಟ ಹಾಕೋದು ಊಟ. ಎಷ್ಟೋ ಜನ ನಾನು ನೋಡಿದಾಗೆ ಐ ಎ ಎಸ್ ಐ ಪಿ ಎಸ್ ಆಫೀಸರ್ಗಳು ಅವರ ತಾಯಂದ್ರುಗಳು ತಂದೆಂದ್ರುಗಳು ದೇವಸ್ಥಾನ ಹತ್ರ ತಿರ್ಕೊಂತಿರ್ತಾರೆ ನೋಡಿಬಿಟ್ಟು. ಬನ್ನಿ ನಾನು ನೋಡಿಸ್ತೀನಿ, ನಾನು ಓಪನ್ ಆಗಿ ಹೇಳ್ಬಿಡ್ತೀನಿ, ಬೇಕಾದ್ರೆ ಹೆಸರುಗಳು ಹೇಳ್ತಾ ಇದ್ದೆ ಹೇಳೋಲ್ಲ. ಅಷ್ಟೊಂದು ಕಲೆಕ್ಟ್ ಮಾಡಿದ್ದೆ ನಾನು ಇತ್ತೀಚೆಗೆ, ನನಗೆ ಭಾಳ ಅಸಹ್ಯ ಆಗಿದೆ. ನಿಮ್ಮ ಓದು ನಮಗೆ ನಮ್ಮ ಜೀತಾಳಕ್ಕಿಂತ ಕೆಳ ಸಮಾನ ಅಂತ ನೀವು ಅಂದ್ಕೊಂತಿರ್ಬೋದು ಓದಿರೋದು. ನಿಮ್ಮಂಥ ಮುಟ್ಟಾಳರು ಏನೋ, ನಿಮ್ಮಂಥ ಮುಟ್ಟಾಡ್ರಿ ದೇಶಲ್ಲೇ ಇಲ್ಲ ಓದಿರೋರು. ಬೇಜವಾರು ಮಾಡ್ಕೊಂಡೆ ನಾನು ಊಟನ ಹಾಕ್ಬೇಡೆ, ನಮ್ಮನ್ನು ಬೈಕೊಳ್ಳಿದ್ರು ಪರವಾಗಿಲ್ಲ. ಇವತ್ತೇನಾರ ಗಂಜಿ ಆಡ್ತಾ ಇದ್ದಾರೆ ತಂತಾಯಿಗಂದರೆ ನಮ್ಮ ಇರೋಕ್ಕಂಥ ಏನು ಓದಿರೋಕ್ಕಂಥ ಓದಿ ಏನು ಓದಿಲ್ಲ ಅವರು ಇವತ್ತು ಗಂಜಿ ಆಡ್ತಾ ಇದ್ದಾರೆ ತಂತಾಯಿಗಳಿಗೆ. ನೀವು ಯಾರು ಮನೆಯಲ್ಲ ತಗೊಳ್ಳಿ, ಯಾರನ್ನ ಆಗಲಿ ತಂದೆ ತಾಗಲ್ಲ ಮನೆಯಲ್ಲಿ ಕ್ವಾರ್ಟರ್ಸಲ್ಲಿ ಇಟ್ಕೊಂಡಿದ್ದಾರ ಅಥವಾ ಬೆಂಗಳೂರಲ್ಲಿ ಇಟ್ಕೊಂಡಿದ್ದಾರ, ಯಾರಲ್ಲಿ ಹೆಚ್ಚಿಬಿಡಿ ನೋಡೋಣ, ಹೆಚ್ಚಿಬಿಡಿ ನೋಡೋಣ. ನಾಚಿಕಾಗಲ್ಲ ನಿಮಗೆಲ್ಲ, ಏನು ಓದಿದ್ದೀರ, ಏನು ಅಂಬೇಡ್ಕರ್ ಹೆಸರು ಹೇಳ್ತಾರ, ಅಂಬೇಡ್ಕರು ಬೈತಾರೆ ಏಟ್ ಬಿದ್ದರೆ ಏನಣ್ಣ ಎಲ್ಲೋಗಿದ್ದೀನಿ ನೀನು ಹೇಳೋ ನಮ್ಮ ನೋಡ್ದಾಕ್ಬಿಟ್ರಣ್ಣ ಏನೋ ಅಂಬೇಡ್ಕರ್ ಎಲ್ಲ ಹೇಳೋಣ ಅಂತಾರೆ. ಅಂದರೆ ಚೆನ್ನಾಗಿರುವಾಗ ಮಾರಮ್ಮ ಗಂಗಮ್ಮ ಆಮೇಲೆ ಇದು ಯಾವುದು ಈ ಸತ್ಯನಾರಾಯಣ ಪೂಜೆ ಬೇಕು. ಏಟ್ ಬಂದ ಮೇಲೆ ನಾವು ಯಾಕೆ ಬರೋದು ಅಣ್ಣ ಸಂಘದವ್ರು ಎಲ್ಲಿದ್ದಾರೆ ನೋವು ಏನೋ ನೀವು ಏನು ಕಡೆ ಇರೋದೋ ಹೇಳೋ ನೋವು ನಾನು ನೋಡೋ ಅವ್ನು ಯಾರು ಆಫೀಸರ್ ನನ್ನ ಬೈತಾಳೆ ನೋವು ನಾನು ಒಂಥರ ಅಂತಾಳೆ ನೋವು ನಮ್ಮ ಹೆಸರು ಕೆಲ್ಸಕ್ಕೆ ಹೋಗಿದ್ರೆ ಒಂಥರ ನೋಡ್ತಾಳೆ ನೋವು ಏನಣ್ಣ ಒಂದು ದಂಡ ಮಾಡ್ಬೇಕಣ್ಣ ಪಾಂಪ್ಲೇಟ್ ಹಾಕಬೇಕಣ ಇಂಥವು ಎಷ್ಟು ಜನ ಇದ್ದಾರೆ ಈಗ ನಮ್ಮನ್ನು ಕೇಳೋದು. ಆವಾಗ ನಾನು ಹೇಳೋದು ಇಲ್ಲಪ್ಪ ನಾವು ಬರೋಕ್ಕಿಲ್ಲ, ನಿನ್ನ ಹೆಸರು ಇಟ್ಕೊಳ್ಳಿ ನಿನ್ನೂ ಹೊಡಿಲೆ ದಯವಿಟ್ಟು ಹೋಗ್ಬಿಡಪ್ಪ ನೀನು ಹೋಗ್ಲಿ. ಅಂಬೇಡ್ಕರ್ ಹೇಳಿದ್ದಾರೆ ಪ್ರಶ್ನೆ ಕೇಳಿದೆ ಏನಾದ್ರು ಒಪ್ಪಿಬೇಡ ಅಂತ. ನೀವು ಯಾರ್ಯಾರು ಏನಾದ್ರು ಪ್ರಶ್ನೆ ಕೇಳಿದಾರ, ನೀವು ಓದಿರೋರು ನೀವು ನಿಮಗೆ ಬಿಟ್ಬಿಟ್ಟಿದ್ದೀರಿ. ನಮ್ಮ ಮನೆ ಮಠ ಮಾರಿ ಜೀತಾಳು ಕೆಲಸಗಳು ಮಾಡಿ ಕೂಲಿ ಮಾಡಿ ಒದಗಿಲ್ತಿಂದ ನಿಮ್ಮನ್ನು ಓದಕ್ಕೆ ಕಳಿಸಿದ್ದೀರಿ. ನೀವು ಚೆನ್ನಾಗಿದ್ದೀರಿ, ಮನೆಗಳಲ್ಲಿ ಕಟ್ಟಿದ್ದೀರಿ. ಮನೆಂಟಪ್ಪ ಅವ್ರು ಎಷ್ಟು ಕಷ್ಟ ಬಿದ್ದಿರ್ಬೋದು, ರಾಮಚಂದ್ರಪ್ಪ ಏನೋ ಅಷ್ಟೇ ಕೆಲಸ ಮಾಡ್ತಾ ಇದ್ದಾನೆ ಅದು ಬೇರೆ ವಿಚಾರ. ನಾನು ಹೇಳೋದು ಇಂಥವ್ರು ಎಷ್ಟಿದ್ದೀರಿ, 1000 ಒಬ್ಬನೇ ಇರೋದು ತಂದೆಯಾಗಿ ನೋಡಿರೋದು ನನ್ನ ಪ್ರಶ್ನೆ. 100ಕ್ಕಲ್ಲ 1000ಕ್ಕೆ ಒಬ್ಬರು ಇರೋದು. ದಯವಿಟ್ಟು ಇವೆಲ್ಲ ನೀವು ತಿದ್ಕೊಳ್ಬೇಕು. ನಿಮ್ಮ ಮನೆಗೂ ಬರ್ತಾ ಇದ್ದೆ ಮುನಿಯಂಟಪ್ಪನ ಅಂತ ಕೊಲೆ, ಮುನಿಯಂಟಪ್ಪನ ಆಚೆ ಕೊಯ್ದ್ರು ನಿಮ್ಮನ್ನ ಅಲ್ಲೇನು 10 ಪೀಸ್ ಮಾಡ್ತಾರ. ಇವರು ರಾಮಕೃಷ್ಣ ಖಾಲಿ 3 ಲಕ್ಷ ಮಾರಾಕ್ಬಿಟ್ಟನ ಅಣ್ಣ ಅವನೇನಲ್ಲ ಅಂದ್ಕೊಳ್ಳಿ ನನಗೇನಾಗಬೇಕು. 3 ಲಕ್ಷಕ್ಕೆ ಮಾರಾಕ್ಬಿಟ್ಟ 1 ಲಕ್ಷ ಕೊಟ್ಟರಂತೆ ಕೇಸ್ ಹೋದ್ಮೇಲೆ ಅವನು ಯಾರು ಹೇಳಬೇಡ ಕಲ್ಲೂರು ಪ್ರಕಾಶ್ ಪರ್ರೆ ನಾ ಕೊಡ್ಕರೆ ಪೋರ ಈಗ ತಿರುಗೋಚಿರ್ತು ದುಡ್ಲಿಕ್ಕೆ ಪೋರ ಅನ್ನತ್ತೆ. ಬೇಕಾದ್ರೆ ಇದು ನಾನು ಇಲ್ಲೇ ಮಾತಾಡಿದ್ದು ಭಾಳ ಚೆನ್ನಾಗಿ ಬಂದಿದ್ದು ಅವರಣ್ಣ ರೇ ನೀನು ನೋಡಿ ಮುನಿಯಪ್ಪ ಈ ಕೇಸ್ ಮಾರಾಕ್ ಕೊಡ್ತಾನೆ ಅಂತ ಹೇಳಿದೆ ಇದು ಇದೇ ಸ್ಥಳದಲ್ಲಿ. ಯಾಕ್ರಿ ಇವರೆಲ್ಲ ಓದಿರೋದು? ಅವ್ನು ರಾಮಕೃಷ್ಣ ನಮ್ಮ ಜೊತೆಯಲ್ಲಿ ಅಲ್ಲಿದ್ದ ಇದರಲ್ಲಿ ಹಾಸ್ಟೆಲ್ಲಿ ಪಾಪ ಇರಲಿ ಏನಮ್ಮ ಕಷ್ಟ ಬಿದ್ದು ಏನಮ್ಮ ಅವನು ಪ್ರಶ್ನೆ ಮಾಡೋದು ಅವನು ತಪ್ಪು. ನಾನು ಹೇಳೋದು ಬೇಜಾರು ಮಾಡ್ಕೊಂಬೇಡಿ, ನಾವು ಸತ್ಯನಾರಾಯಣ ಅವನು ಯಾರು ಏನ್ರಿ ಮನೆ ಕಟ್ತೀರಿ ಅಂಬೇಡ್ಕರ್ ಹೆಸರು ಹೇಳ್ಕೊಂಡು ಅಂಬೇಡ್ಕರ್ರಿಂದ ಮೀಸಲಾತಿ ಹೋಗಿರ್ತೀರಿ ಎಂಥ ಮನೆ ಕಟ್ಬಿಟ್ಟು ಏನ್ರಿ ಆಚೆ ಪೂಜೆ ಮಾಡ್ತೀರಿ ಇಷ್ಟಿಷ್ಟು ಅನ್ನ ಹಾಕಿ ಪೂಜೆ ಮಾಡಿ ಸತ್ಯನಾರಾಯಣ ಪೂಜೆ ಗೋವ್ನೊಳಕ ಕರ್ಕೊಂಬತ್ತೀರಿ ಒಳಗೆ ಬಂದು ಪೂಜೆ ಮಾಡ್ತಿರಲ್ಲ ಯಾರು ಅವನು ಸತ್ಯನಾರಾಯಣ ಯಾರು ಯಾರು ಹೇಳ್ಬಿಡಿ ಸತ್ಯನಾರಾಯಣ ಅವನು ಯಾರು ರಾಗಿ ಬಂದ್ರೆ ಅವನು ಯಾರು ಸತ್ಯನಾರಾಯಣ ಅವನು ಯಾರು ಸತ್ಯನಾರಾಯಣ ನೀವು ಅಂದ್ಕೊಂಡಿರ್ಬೋದು ಬ್ರಿಟಿಷ್ಗೆ ಒಬ್ಬ ತಲೀಡ್ಕಾಗಿದ್ದ ಅವನು ಒಬ್ಬ ಬಲೆ ಹುಡುಗಿನ ಅಡ್ಜಸ್ಟ್ ಮಾಡೋನು ಏಯ್ ನಿನಗೆ ಎಷ್ಟು ಬೇಕು ಜಮೀನು ಹೇಳೋನು ಸರ್ ಇಷ್ಟು ಈ ಸರ್ ನಾನು 300 ಎಕರೆ ಕೊಡ್ಬಿಡಿ ಸರ್ ಅಂತ ಕೊಟ್ಬಿಟ್ರು
ಸರ್ ಆ ಮಗನ ಇದಕ್ಕಿಂತ ಏನು ಇಲ್ಲದ್ರು ಸಾವುಕಾರ ಆಗ್ಬಿಟ್ಟು ಇದು ಏನು ದೇವಸ್ಥಾನಗಳು ಕಳಿಸ್ಬಿಟ್ಟ ಅವನೇ ಆರ ಕೊಡೋದು ಗಲಗಂಟೆ ಅಲ್ಲಾಡ್ಸೋದು ಇವು ಸ್ವಾಮಿ ಸತ್ಯನಾರಾಯಣ ಓ ಸತ್ಯನಾರಾಯಣ ಪೂಜೆ ಮಾಡಿದರೆ ನಾವು ಅಂತ ದೇವಸ್ಥಾನಗಳು ಚೆನ್ನಾಗಾಗ್ತಾರೆ ಅಂತೇಳಿ ಸತ್ಯನಾರಾಯಣ ಪೂಜೆ ಮಾಡೋದು ಯಾರು ಅವನು ಸತ್ಯನಾರಾಯಣ ಪೂಜೆ ಅವನೊಬ್ಬ ತಲಿಡ್ಕ ಅವನೊಬ್ಬ ಬ್ರೋಕರ್ ಯಾರಿಗೆ ಬ್ರಿಟಿಷರಿಗೆ ನಾಚಿಕ ಅಲ್ಲ ನಿಮಗೆ ಸತ್ಯನಾರಾಯಣ ಪೂಜೆ ಯಾರ್ಯಾರು ಮನೇಲಿ ಕಟ್ಟಿ ಯಾರು ಫಸ್ಟ್ ನಾನು ಎಷ್ಟು ಜನ ಗೊತ್ತಾ ಇದ್ದೀನಿ ಎಲ್ಲರ ಸತ್ಯನಾರಾಯಣ ಪೂಜೆನೇ ಯಾರ್ರಿ ನಾಚಿಕ ಅಲ್ಲ ಏನ್ರಿ ಕುಂಕುಮ ಇಡ್ತೀರಿ ಹಿಂಗಿಡ್ತೀರಿ ಯಾರ್ರಿ ಸಿದ್ಧಲಿಂಗ ಅದೇನೇ ಇರ್ಬೋದು ಒಂದು ಕವನ ಬರೆದ ಸುಂಟರ ಗಾಳಿ ಒಳಗೆ ಸಿಕ್ಕಿ ತರ ತರ ಗುಡುಗುವ ಗುರುಮಠದ ಧ್ವಜದಲ್ಲಿ ಧರ್ಮವಿಲ್ಲ ಮೂಳೆ ತುಂಬಿದ ಹಣಕ್ಕೆ ಸೊಟ್ಟೆ ಸೊಟ್ಟೆಗೆ ಬಳಿದ ನಾಮ ವಿಭೂತಿಯಲ್ಲಿ ಧರ್ಮವಿಲ್ಲ ಅಂತ ಹೇಳ್ದ ಓದ್ಕೊಳ್ಳಿಲ್ಲ ನೀವು ನಾಚಿಕಾಗಲ್ಲ ಹಿಂಗಿಟ್ಕೊಳ್ಳೋದು ಹಿಂಗಿಟ್ಕೊಳ್ಳಿ ಏನು ನಿಮ್ಮ ಒಳಕ್ಕೆ ಬಿಡಲ್ಲ ಅಲ್ಲ ರೀ ನಿಮ್ಮ ಒಳ ಮನೆ ಒಳಗೆ ಬಿಡಲ್ಲ ದೇವಸ್ಥ ಒಳಗೆ ಬಿಡಲ್ಲ ಏನು ಕ್ರಿ ಇವಲ್ಲ ಓಹೋ ಏನು ಬೇಕು ಪ್ರಶ್ನೆ ಕೇಳಿ ಅಮ್ಮಡಿಕೆ ಹೇಳಿದ್ದಾನೆ ಎಲ್ಲಿವರೆಗೂ ನೀವು ಎಲ್ಲಿವರೆಗೂ ದೇವರುಗಳು ದಿಡ್ಗಳು ನಂಬ್ತಿರೋ ಅಲ್ಲಿವರೆಗೂ ಅವಿಜ್ಞಾನ ಹಾಕ್ತೀರಿ ನೀವು ಉದ್ಧಾರ ಹಾಕಿಲ್ಲ ನೀವು ಬುದ್ಧನ ಓದ್ಕೊಳ್ಳಿ ಸಮಾನತೆ ಬೇಕು ಸಮಾನತೆ ಬೇಕಾದ್ರೆ ಬುದ್ಧನ ಓದಿ ಅಂಬೇಡ್ಕರ್ ಓದಿ ಮತ್ತು ಪ್ರಿಯಾಂಬಲ್ ಎಲ್ಲ ಓದಿ ಇಂಗ್ಲೀಷಲ್ಲಿ ಓದಿದ್ರೆ ಇದನ್ನ ಅಂಬೇಡ್ಕರ್ ಪ್ರಿಯಾಂಬಲ್ಲು ಎಷ್ಟು ಜನ ಓದಿದ್ರೆ ಇದನ್ನ ನೋಡಿ ಇಲ್ಲೇ ಇದೆ ಪೀಠಕ್ಕೆ ಎಷ್ಟು ಜನ ಓದಿದ್ರಿ ನಾನು ನವಂಬರ್ 26 ಎಷ್ಟು ಜನ ನೀವು ಅದು ಜ್ಞಾನ ಇದು ಏನು ಸಂವಿಧಾನ ಸಮರ್ಪಣಾ ದಿನ ಯಾರ್ಯಾರು ಆಚರಣೆ ಮಾಡಿದ್ದೀರಿ ಏನೇನಿದೆ ಸಂವಿಧಾನದಲ್ಲಿ ಏನಂತ ಬರ್ತಿದ್ದಾನೆ ಅದು ಓದಿಲ್ಲ ಅಂದರೆ ನೀವು ಸಂವಿಧಾನಕ್ಕೆ ಯಾಕೆ ಓದು ಸಂವಿಧಾನ ಓದು ಅಂತ ನಾವು ಬಂದಷ್ಟು ಬರ್ತಿದ್ದಾರೆ ಯಾರು ಇರ್ಬೋದು ಭಾಳ ಚೆನ್ನಾಗಿ ಬರ್ತಿದ್ದಾರೆ ಜಡ್ಜು ಯಾಕೆ ಓದ್ಕೊಳ್ಳಲ್ಲ ನೀವು ಯಾಕೆ ಪುಸ್ತಕ ಓದೋಕ್ಕಿಲ್ಲ ಅಂಬೇಡ್ಕರ್ ಯಾರು ಎಲ್ಲಿ ಹುಟ್ಟಿದ್ದಾನೆ ಏಟ್ ಬಿದ್ದಾಗ ಯಾವನ ಸವಾಳ್ನ ಹೊಡೆದಾಗ ಪ್ರಮೋಷನ್ಗೆ ಏನನ್ನ ದುಡ್ಡು ಮಾಡಿಲ್ಲ ಅಂದರೆ ಟ್ರಾನ್ಸ್ಫರ್ ಮಾಡಿಬಿಟ್ರೆ ಅಂದರೆ ಅಣ್ಣ ನೀವೇನು ಕಣೋ ಹಣೋ ಹ್ಞೂ ಏನೋ ಏನಯ್ಯ ಹಣೋ ನಮ್ಮನ್ನ ಆತ್ಮೀಯ ಬಹುಜನ ಬಂಧುಗಳೇ ಏನು ಈ ಒಂದು ಕಾರ್ಯಕ್ರಮದ ಕೇಂದ್ರ ಬಿಂದುವಾದಂಥ ನಮ್ಮ ಅಣ್ಣ ಏನು 23ನೇ ತಾರೀಕು ಕೊಲೆಗೆ ಈಡಾಗಿದ್ದಾರೆ ಆ ಒಂದು ವಿಚಾರದಲ್ಲಿ ಈ ಒಂದು ಎಲ್ಲ ವಿದ್ಯಾವಂತರು ಸಂಘಟನಾಕಾರರು ಹಿರಿಯ ಮುಖಂಡರಾದ ದಲಿತ ಮುಖಂಡರು ಎಲ್ಲೋ ಸೇರಿ ಈ ಒಂದು ಕಾರ್ಯಕ್ರಮವನ್ನು ಆಯೋಜಿಸಿರೋದು ನಮ್ಗೆ ಆತ್ಮೀಯವಾಗಿ ಅಭಿನಂದನೆ ಸಲ್ಲಿಸ್ತೇನೆ ನನ್ನ ಹೆಸರು ಡಿ ರಾಮಚಂದ್ರ ಕಗ್ಗನಹಳ್ಳಿ ಮುಳಬಾಗಿಲು ತಾಲೂಕು ಸೊ ನಾನು ವಿದ್ಯಾರ್ಥಿ ದೆಸೆಯಿಂದಲೂ ಕೂಡ ಸಕ್ರಿಯ ಕಾರ್ಯಕರ್ತನಾಗಿ ಕೆಲಸ ಮಾಡಿದಂಥ ವ್ಯಕ್ತಿ ಏನು ಹೆಚ್ಚಿನ ನಾಗಸಂದ್ರ ಇನ್ಸಿಡೆಂಟಲ್ಲಿ 2000 ಭೂಮಿ ಕೊಡಿಸಿರುವ ಸಂಘಟನಾ ಕಾರ್ಯಕರ್ತರಲ್ಲಿ ನಾನೊಬ್ಬ ಶ್ರೀನಿವಾಸಪುರ ತಾಲೂಕು ಗವನಪಲ್ಲಿ ಭಾಗದ ಮರಸನಪಲ್ಲಿ ಜಾಥಾನಲ್ಲೂ ನಾನು ಸಕ್ರಿಯ ಕಾರ್ಯಕರ್ತನಾಗಿ ಭಾಗವಹಿಸಿದ್ದೆ 100 ಎಕರೆ ಭೂಮಿ ಏನು ಕಸಿದಿದ್ರು ಬ್ರಾಹ್ಮಣರು ನಮ್ಮ ಜನಾಂಗದಿಂದ ಅದನ್ನು ಕೊಡಿಸಿಕೊಳ್ಳುವುದರಲ್ಲಿ ಯಶಸ್ಸನ್ನು ಕಂಡಿರ್ತಕ್ಕಂಥ ದಾಸಂಸ ಅದರಲ್ಲಿ ಒಂದು ಕಾರ್ಯಕರ್ತನಾಗಿ ಅಲ್ಲಿ ಜಾಥಾದಲ್ಲಿ ಕೂಡ ಪಾಲ್ಗೊಂಡಿದ್ದೆ ಆ ಒಂದು ನಿಟ್ಟಿನಲ್ಲಿ ಬೆಳೆದು ಈ ಒಂದು ಈ ಮಟ್ಟಕ್ಕೆ ಅದರಲ್ಲೂ ನಮ್ಮ ವೆಂಕಟಸಾಮಣ್ಣವರ ಏನು ನಮಗೆ ಕೊಡುಗೆ ನೀಡಿದ್ದಾರೆ ಪ್ರತಿಯೊಂದು ದಿವಸನೂ ನಾವು ತಿನ್ನೋ ಊಟ ಮುಂದೆ ಕೂತುವಾಗ ನಮ್ಮ ವೆಂಕಟಸಾಮಣ್ಣವರೇ ನಮಗೆ ಕಾಣಿಸ್ತಾ ಇರ ಯಾಕಂದರೆ ನಮ್ಮ ಅನ್ನದಾತಗಳಾಗಿರೋದ್ರಿಂದ ಸೊ ಆ ಒಂದು ನಿಟ್ಟಿನಲ್ಲಿ ನಾವು ಬೆಳೆದು ಬಂದಿದ್ದೀವಿ ಏನು ಈ ಕಗ್ಗನಹಳ್ಳಿ ಗ್ರಾಮದಲ್ಲಿ ಯಥೇಚ್ಛವಾಗಿ 3-4 ಕೊಲೆಗಳಾಗಿರುವುದು ಅಕ್ಷಮ್ಯ ಸತ್ಯ ಆ ಒಂದು ನಿಟ್ಟಿನಲ್ಲಿ ನಮ್ಮ ಅಣ್ಣವರು ಸ್ವಲ್ಪ ಎಲ್ಲ ರೀತಿಯಲ್ಲೂ ನಮ್ಮ ಜನಾಂಗಕ್ಕೆ ಧೈರ್ಯ ತುಂಬಿಸಿ ಅದನ್ನು ಆ ಒಂದು ಇವನ್ನು ಜಯಿಸಿದ್ದಾರೆ ಅದನ್ನು ಸಹಿಸಲಾರದ ಬಲಾಢ್ಯರು ಈ ಒಂದು ನಮ್ಮ ಅಣ್ಣ ರಾಜಕೀಯವಾಗಿ ಬೆಳೀತಾ ಇರತಕ್ಕಂಥ ಅದನ್ನು ಸಹಿಸದೆ ಪಿತೂರಿಗಳಾಗಿ ಏನು ಒಂದು ಪ್ರೀ ಪ್ಲಾನ್ ಮರ್ಡರ್ ಏನು ಮಾಡಿದ್ದಾರೆ ನಮ್ಮವನ್ನೇ ಎತ್ತಿಕಟ್ಟಿ ನಮ್ಮವನಿಂದ ಬರೀ 18 ವರ್ಷಗಳ ಯುವಕನಿಂದ ನಮ್ಮನ್ನು ಅಣ್ಣ ಕೊಲೆಯಾಗಿದ್ದಾನೆ ಅದು ನಮ್ಗೆ ತುಂಬ ನೋವನ್ನು ತಂದಿದೆ ನಮ್ಮ ಕುಟುಂಬ ತುಂಬ ತತ್ತರಿಸಿ ಹೋಗಿದೆ ನಮ್ಮ ಗ್ರಾಮ ಏನು 25 ವರ್ಷಗಳ ಹಿಂದೆ ಹೋಗಿದೆ ಬೆಳವಣಿಗೆಯಲ್ಲಿ ಅದಕ್ಕೆಲ್ಲ ಕಾರಣಕರ್ತರು ಅವರೇನೆ ಬಹುಶಃ ಲೀಡರ್ ಆದವನು ಗ್ರಾಮದ ಉದ್ಧಾರವನ್ನು ಬಯಸಬೇಕೇ ಹೊರತು ಇಂಥ ಸಮಸ್ಯೆಗಳನ್ನು ಉದ್ಭವಿಸಿ ಎಲ್ಲ ತೊಂದರೆಗಳು ಮಾಡೋದು ಸರಿಯಲ್ಲ ಅನ್ನೋದನ್ನು ನಾನು ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೇನೆ
ಅದರಿಂದ ಈ ಕಾರ್ಯಕ್ರಮಕ್ಕೆ ಬಂದು ಏನು ಈ ಕಾರ್ಯಕ್ರಮನ ಯಶಸ್ವಿಯನ್ನು ತಂದಿದ್ದಾರೆ. ದಯವಿಟ್ಟು ನಿಮ್ಮೆಲ್ಲರೂ ಕೂಡ ನಮ್ಮ ಧನ್ಯವಾದಗಳನ್ನು ಬಯಸ್ತಾ ಇದ್ದೇನೆ.